ॐ नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयिर्याणं नमो वज्रायाणं नमो लोये सौवसाहुनम् एषो पञ्च नमो मंगलं भगवान वीरो मंगलं गौतमो गणी मंगलं कुंदकुंदास्यो जैन धर्मोस्तु मंगलं सर्व मंगल मांगल्यं सर्व कल्याण कारकं प्रधानां सर्व धर्मानां जैनं जयतु शासनं जैनं जयतु शासनं वंदे सन्मति सागरं सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा सिद्धिर्भवतु मे सदा शांतिर्भवतु मे सदा। जो लोग पंच परमेष्ठी भगवान की द्वादशांग जिनवानी माता की चरित्र चक्रवर्ती पत्नी शतमार्ध प्रथमाचार्य शांति सागर जी महाराज की संत शिरोमणि आचार्य श्री विद्या सागर जी महाराज की शांतिमूर्ति वासल रत्नाकर आचार्य श्री सन्मति सागर जी महाराज की युवा सम्राट क्रांति रत्न आचार्य श्री चंद्रप्रभा सागर जी महाराज की 1.9 करोड़ महामुनिराजों की ಪರಮಾತ್ಮ ಪ್ರೇಮಿ ಬಂಧು ಭವ್ಯ ಜೀವಿಗಳೇ, ಇವತ್ತಿನಿಂದ 2023ನೇ ಇಸ್ವಿಯಲ್ಲಿ ಚತುರ್ಮಾಸ ಬೆಂಗಳೂರು ನಗರದಲ್ಲಿ ಶ್ರೀ 1008 ಆದಿನಾಥ್ ಭಗವಾನ್ ಜಿನ ಮಂದಿರದಲ್ಲಿ ಚಕ್ರೇಶ್ವರಿ ಮಹಿಳಾ ಸಮಾಜ ಹಾಗೂ ತ್ಯಾಗಿ ಸೇವಾ ಸಮಿತಿಯವರ ವತಿಯಿಂದ ಹಾಗೂ ಸಮಸ್ತ ಜೈನ ಸಮಾಜದ ವತಿಯಿಂದ ಇಲ್ಲಿ ಚತುರ್ಮಾಸ ಪ್ರಾರಂಭ ಆಗಿದೆ ಮೊನ್ನೆಯಿಂದ. ಈ ಚತುರ್ಮಾಸದ ಕಾಲದಲ್ಲಿ ಶ್ರೀಮದ್ ಆಚಾರ್ಯ ಅಮಿತ್ ಗತಿ ಸ್ವಾಮಿ ರಚಿತ ಮರಣಕಂಡಿಕ ಅನ್ನುವಂಥ ಒಂದು ಮಹಾನ ಗ್ರಂಥದ ಅಧ್ಯಯನ ಮಧ್ಯಾಹ್ನದ ಸಮಯದಲ್ಲಿ ಮಧ್ಯಾಹ್ನದ ಸತ್ರದಲ್ಲಿ ಮಾಡುವಂಥ ಒಂದು ಸಂಕಲ್ಪನೆ ಒಂದು ಭಾವನೆ ಇಟ್ಕೊಂಡು ಇವತ್ತಿನಿಂದ ಈ ಸ್ವಾಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಪ್ರಥಮ ಆರಾಧನಾ ವಿಧಿ ಪೀಠಿಕಾ, ಅಂದರೆ ಈ ಗ್ರಂಥದ ಪೀಠಿಕಾ ಏನಿದೆ, ಈ ಗ್ರಂಥ ವಿಶೇಷ ಏನಿದೆ ಅನ್ನುವಂಥ ವಿಶೇಷವನ್ನು ತಿಳ್ಕೊಂಡು ಮುಂದೆ ಅಧ್ಯಯನ ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ಇದು ಸ್ವಾಧ್ಯಾಯ ಆಗ್ತಾ ಇರುತ್ತೆ. ಸಿದ್ಧಾನನ ದ್ವಾರಹದಾದ್ವಿಷ್ಟಂ ಚತುರ್ಧಾರಾಧನಾ ಫಲಂ ಕಮೇನಾಹಂ ಧ್ರುವಂ ವಕ್ಷೇ ಸ್ವಸ್ವರೂಪೋಪಲಬ್ಧೇ. यह संलेखना विषय ग्रंथ है. इसके प्रारंभ में ग्रंथकार स्वयं के एवं श्रोत्रजनों के प्रारब्ध कार्य में आने वाले विघ्न बाधाओं को दूर करने के लिए मंगल करते हैं. ಈ ಗ್ರಂಥದ ಅಧ್ಯಯನ ನಡೀತಾ ಇರುವಾಗ ಸಲ್ಲೇಖನ ವಿಷಯ ಗ್ರಂಥ ಇದು ಮರಣಕಂಡಿಕ. ಸಲ್ಲೇಖನ ಯಾವ ರೀತಿ ತಗೊಳ್ಬೇಕು, ಹೇಗೆ ಸಲ್ಲೇಖನ ಆಗುತ್ತದೆ ಅನ್ನಂತ ವಿಷಯದ ಗ್ರಂಥ ಇದು. ಈ ಗ್ರಂಥದ ಪ್ರಾರಂಭದ ಅವಸ್ಥೆಯಲ್ಲಿ ಗ್ರಂಥಕಾರ ಸ್ವಯಂ, ಗ್ರಂಥಕಾರ ಗ್ರಂಥ ರಚನೆ ಮಾಡುವಂಥವರು, ಗ್ರಂಥಕಾರ ಸ್ವಯಂಕ್ಕೆ ಏವಂ ಶ್ರೋತೃ ಜನಕ್ಕೆ ಪ್ರಾರಬ್ಧ, ಬರೆಯುವಂಥವರು ಹೇಳುವಂಥವರು ಕೇಳುವಂಥವರು ಇವರೆಲ್ಲರದ ಪ್ರಾರಬ್ಧ ಕಾರ್ಯದಲ್ಲಿ, ಪ್ರಾರಬ್ಧ ಕಾರ್ಯದಲ್ಲಿ ಬರುವಂತ ಆ ವಿಘ್ನಗಳು ಆ ಬಾಧೆಗಳನ್ನು ದೂರ ಮಾಡೋದಕ್ಕೋಸ್ಕರ
ಮಂಗಲಾಚರಣೆಯಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಸಿದ್ಧ ಪರಮಾತ್ಮ, ಅರ್ಹಂತ ಪರಮಾತ್ಮ, ಆದಿ ತಥಾ ಆದಿ ಶಬ್ದಸೆ ಆಚಾರ್ಯ ಉಪಾಧ್ಯಾಯ ಏವಂ ಸಾಧು ಪರಮೇಶ್ವರಿಯೋ ನಮಸ್ಕಾರ ಕರ್ಕೆ, ಸಿದ್ಧ ಪರಮೇಶ್ವರಿಗಳಿಗೆ, ಅರ್ಹಂತ ಪರಮೇಶ್ವರಿಗಳಿಗೆ, ಹಾಗೂ ಇಲ್ಲಿ ಆದಿ ಅನ್ನುವಂತ ಶಬ್ದ ಬಂತು. ಈ ಆದಿದಲ್ಲಿ ಆಚಾರ್ಯರು, ಉಪಾಧ್ಯಾಯರು ಹಾಗೂ ಸರ್ವ ಸಾಧುಗಳು ಈ ಪಂಚ ಪರಮೇಶ್ವರಿಗಳಿಗೆ ನಾನು ನಮಸ್ತು ಮಾಡಕೊಂತ ನಮಸ್ಕಾರ ಮಾಡ್ತಾ ಕ್ರಮಸೆ ಚಾರ್ ಪ್ರಕಾರಕ್ಕೆ ಆರಾಧನಾಕೋ, ನಾಲ್ಕು ಪ್ರಕಾರದ ಆರಾಧನಾಗಳು, ಚಾರ್ ಪ್ರಕಾರಕ್ಕೆ ಆರಾಧನಾಕೋ, ಆರಾಧನಾಕ್ಕೆ ಫಲ್ಗೋ, ಆರಾಧನಾ ಮತ್ತು ಆರಾಧನೆಯ ಫಲ ಅಪನೆ ಸ್ವರೂಪಕ್ಕೆ ಮತ್ತೆ ತನ್ನ ಸ್ವರೂಪದ ಅಂದ್ರೆ ಮೋಕ್ಷದ ಪ್ರಾಪ್ತಿ ಯಾವ ರೀತಿ ಆಗುತ್ತದೆ, ಮೋಕ್ಷಕ್ಕೆ ಪ್ರಾಪ್ತಿ ಕೇಳಿಯೇ ನಿಶ್ಚಯಿಸೇ ಕರ್ತಾ, ಮೋಕ್ಷದ ಪ್ರಾಪ್ತಿಗೋಸ್ಕರ ನಾನು ನಿಶ್ಚಯದಿಂದ ನಿಮಗಿಲ್ಲಿ ಹೇಳುತ್ತೇನೆ ಅಂತ ಗ್ರಂಥಕರ್ತ ಅವರು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಆರಾಧನಾ ಕಿಸೆ ಕಹತೆ ಹೇ ಏವಂ ವಹ ಕಿಸ್ಕೆ ಹೋತಿ ಹೇ ಐಸಾ ಪ್ರಶ್ನೆ ಹೊನೆ ಪರ್ ಕರತೆ. ಇವು ಆರಾಧನಾ ಅಂತ ಶಬ್ದ ಬಂತಿದೆ. ಆರಾಧನೆ ಯಾರಿಗೆ ಪ್ರಾಪ್ತಿ ಆಗತ್ತೆ, ಆರಾಧನೆ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಮುಂದೆ ಹೇಳ್ತಾರೆ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ್ ಅವ್ರ ಸಮ್ಯಕ್ ಚಾರಿತ್ರಕ್ಕೆ ಸಿದ್ಧಿ ಹೇತು. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಹಾಗೂ ಸಮ್ಯಕ್ ಚಾರಿತ್ರ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಪಾಚ ಕಹೇಗೆ ಐದು ಪ್ರಕಾರದಂತೆ ಹೇಳ್ತಾರೆ ಇಲ್ಲಿ. ದ್ಯೋತನ, ಮಿಶ್ರಣ, ಸಿದ್ಧಿ, ವ್ಯೂಢಿ ಏವಂ ನಿರ್ವ್ಯೂಢಿ ಮರಣ ಕಾಲಮೆ ಇನ್ ಸಮ್ಯಕ್ ದರ್ಶನ ಆದಿ ರತ್ನತ್ರಯಕ್ಕೆ ನಿರ್ತಿಚಾರ ಪರಿಣಿತಿ ಹೋನ ಆರಾಧನಾ ಕಹಲಾತಿ ಹೇ. ಇಲ್ಲಿ ಏನು ಐದು ಪ್ರಕಾರ ನಿಮಿತ್ತಿಗಳು ಹೇಳಿದ್ರು, ಮುಂದೆ ಬಹಳ ಚಂದ ಹೇಳಿದ್ರ ಬಗ್ಗೆ. ಇಲ್ಲಿ ಈ ಸಮ್ಯಕ್ ದರ್ಶನ ಆದಿ ರತ್ನತ್ರಯದ ನಿರ್ತಿಚಾರದ ಪಾಲನೆ ಮಾಡೋದಕ್ಕೋಸ್ಕರ ಇವು ಆರಾಧನೆಗಳು ಇದಾವೆ ಅಂತ ಹೇಳ್ತಾರೆ. ಇಲ್ಲಿ ಇವು ಐನೂರು ನಿಮಿತ್ತದಿಂದ ನೀವು ಐದು ನಿಮಿತ್ತಗಳಿಂದ ರತ್ನತ್ರಯದ ನೀವು ನಿರ್ತಿಚಾರ ಯಾವುದೇ ಪ್ರಕಾರದ ದೋಷಗಳಿಲ್ಲದೆ ಇದ್ರ ನೀವೇನು ಮಾಡಬಹುದು, ಪಾಲನೆ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಸಮ್ಯಕ್ ದರ್ಶನ ಆದಿಕ್ಕೆ ಮಲ ಅತಿಚಾರಕ್ಕೋ ಬಲಿ ಪ್ರಕಾರ ಸೇ ನಿರಾಕರಣ ಕರ್ಣ ದ್ಯೋತನ್ ಕಲಾತ. ದ್ಯೋತನ್ ಅಂತ ಒಂದು ಶಬ್ದ ಬಂತಿಲ್ಲಿ. ದ್ಯೋತನ, ದ್ಯೋತನ್ ಅಂದ್ರೆ ಏನ, ಸಮ್ಯಕ್ ದರ್ಶನ ಆದಿಕ್ಕೆ, ಸಮ್ಯಕ್ ದರ್ಶನ ಆದಿ ಮಲ ಅತಿಚಾರೋಕ ಅದರಲ್ಲಿ ಸಮ್ಯಕ್ ದರ್ಶನದಲ್ಲಿ ಮಲದೋಷ ಅಂತ ಬರ್ತಾವ 25 ಪ್ರಕಾರದ ಮಲದೋಷಗಳು. ಈ 25 ಪ್ರಕಾರದ ಮಲದೋಷಗಳು ಅತಿಚಾರಗಳು ಹಿಡಿದವ ಆ ಬಲಿ ಪ್ರಕಾರ ಸೇ ನಿರಾಕರಣ ಕರ್ಣ, ಆ ಮಲದೋಷಗಳನ್ನ ಏನ್ ಮಾಡು, ದೂರ ಮಾಡು. ಸಮ್ಯಕ್ ದರ್ಶನದಿಂದ ನಿಮ್ ಸಮ್ಯಕ್ ದರ್ಶನ ವಿಶುದ್ಧವಾಗಿ ಸಮ್ಯಕ್ ದರ್ಶನ ಪಾಲನೆ ಆಗಲಿ ಅನ್ನುವಂತ ಭಾವನೆಯಿಂದ ಅಲ್ಲಿ ಇರುವಂತ ಆ 25 ಪ್ರಕಾರದ ಮಲದೋಷಗಳಿಂದ ನೀವೇನ್ ಮಾಡಬೇಕು, ರಹಿತರಾಗಿ ಸಮ್ಯಕ್ ದರ್ಶನದ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋ ಕಾರಣದಿಂದ ದ್ಯೋತನ ಕಹಲಾತ. ಅದಕ್ಕೆ ದ್ಯೋತನ ಅಂತ ಶಬ್ದ ಬರುತ್ತೆ ಅಲ್ಲಿ. ಆತ್ಮಕ್ಕೆ ಸಾತ್ ಓಸ್ ಸಮ್ಯಕ್ ದರ್ಶನ ಆದಿಕ ಏಕೀಕರಣ ಕರ್ಣ, ಆತ್ಮ ಜೊತೆಗೆ ಸಮ್ಯಕ್ ದರ್ಶನ ಆಗಿ, ಸಮ್ಯಕ್ ದರ್ಶನ ಜ್ಞಾನ ಮತ್ತು ಚಾರಿತ್ರ, ಈ ರತ್ನತ್ರಯದು ಮತ್ತು ಆತ್ಮಂದು ಏನಾಗಬೇಕು, ಏಕೀಕರಣ ಆಗಬೇಕು. ಇವೆರಡು ಏನಾಗಬೇಕು, ಒಂದಾಗಬೇಕು. ರತ್ನತ್ರಯ ಹಾಗೂ ಆತ್ಮ ಇವೆರಡು ಒಂದಾಗಬೇಕು. ಆಗೋದ್ಗೋಸ್ಕರ ಮಿಶ್ರಣ ಕಹಲಾತ ಹೈ. ಎರಡನೇದು ಯಾವುದು, ಮಿಶ್ರಣ ಅಂತ ಹೇಳ್ತಾರೆ. ಈ ಪ್ರಕಾರ ದ್ಯೋತನ್ ಔರ್ ಮಿಶ್ರಣ ಕಾ ಅರ್ಥ ಜಾನ ಚಾಯ್. ಈ ಪ್ರಕಾರ ದ್ಯೋತನ ಮತ್ತು ಮಿಶ್ರಣ ಅನ್ನೋದ್ರ ಅರ್ಥ ನೀವು ತಿಳ್ಕೊಳ್ಳಿ. ಈ ಕೆಲವೊಂದು ನಿಯಮಗಳಿಗೆ ನೆನಪಿಟ್ಕೊಳ್ಳೋದು, ಮುಂದೆ ಮುಂದೆ ಬಹಳ ಸಂತಿ ಬರ್ತಿರ್ತಾ ಇದೆಲ್ಲ, ಮುಂದೆ ಪದೇ ವಿಷಯಗಳು ಬರ್ತಿರ್ತಾವೆ, ನೆನಪಿಟ್ಕೊಳ್ಳಿ. ರತ್ನತ್ರಯಕ್ಕೋ ಯಾ ಚತುರ್ವಿಧ ಆರಾಧನಾಕೋ ಪೂರ್ಣ ಕರ್ಣ ಸಿದ್ಧಿ ಕಹಲಾತಿ ಹೇ. ರತ್ನತ್ರಯ ಮತ್ತು ನಾಲ್ಕು ಪ್ರಕಾರದ ಆರಾಧನೆಗಳು, ಎಷ್ಟು ಪ್ರಕಾರದ ಆರಾಧನೆಗಳು, ನಾಲ್ಕು ಪ್ರಕಾರದ ಆರಾಧನೆಗಳು ಯಾವ್ಯಾವುದು, ದರ್ಶನ ಆರಾಧನ, ಜ್ಞಾನಾರಾಧನ, ಚಾರಿತ್ರ ಆರಾಧನ, ತಪ ಆರಾಧನ, ಹೀಗೆ ನಾಲ್ಕು ಪ್ರಕಾರದ ಆರಾಧನೆಗಳು ಬರ್ತವೆ. ಚತುರ್ವಿಧ ಆರಾಧನಾಕೋ ಪೂರ್ಣ ಕರ್ಣ ಸಿದ್ಧಿ ಕಹಲಾತಿ. ನಾಲ್ಕು ಪ್ರಕಾರದ ಆರಾಧನೆಗಳನ್ನ ಪೂರ್ಣ ಮಾಡೋದಂದ್ರೆ ಏನೋ ಸಿದ್ಧಿ ಪ್ರಾಪ್ತಿ ಐತೆ ನಿಮಗೆ. ಇಲ್ಲಿ ಲಾಭ ಪೂಜಾ ಅವ್ರ ಯಶ ಕಿ ಚಹಕ್ಕೆ ಬಿನಾ, ಲಾಭ ಪೂಜಾ ಮತ್ತು ಯಶ, ಖ್ಯಾತಿ ಪೂಜಾ ಲಾಭ ಅಂತ ಹೇಳ್ತೀವಿ ನೋಡ್ರಿ ನಾವು. ಖ್ಯಾತಿ ಪೂಜೆ ಲಾಭದ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳದೆ ಚಾಹಕ್ಕೆ ಬಿನ ಸಮ್ಯಕ್ತ್ವ ಆದಿಕೆ ವಹನ್ ಕರ್ಣಕ್ಕೆ ಬುದ್ಧಿ ಹುನ ಸಾಧುಕಿ ವ್ಯೂಢಿ ಯನೇ ನಿರ್ವಹನ್ ಯಾ ಧಾರಣಾ ಹೇ. ಇಲ್ಲಿ ಹೇಳಿದ್ರು ನೋಡ್ರಿ, ಲಾಭ ಪೂಜಾ ಯಶ ಕೀರ್ತಿ ಆದಿ ಯಾವುದೇ ಅಪೇಕ್ಷೆಗಳನ್ನ ಇಟ್ಟುಕೊಳ್ಳದೆ ಸಮ್ಯಕ್ತ್ವ ಆದಿ ರತ್ನತ್ರಯಗಳದು ವಹನ ಕರ್ಣ ರತ್ನತ್ರಯ ಪ್ರಾಪ್ತಿ ಮಾಡಿಕೊಂಡು ಅದರ ಪಾಲನೆ ಮಾಡೋದು, ಬುದ್ಧಿ ವಹನ್ ಕರ್ಣಕ್ಕೆ ಬುದ್ಧಿ ಹೋನ ಅದನ್ನ ಪಾಲನೆ ಮಾಡುವಂತ ವಿವೇಕತೆ ನಮ್ಮ ಹತ್ರ ಇರ್ಬೇಕಂದ್ರೆ
ಅದು ಸಾಧುಕಿ ಬ್ಯೂಡಿ ಅಂತ ಹೇಳ್ತಾರೆ. ಬ್ಯೂಡಿ ಅಂತಂದ್ರೇನ? ನಿರ್ವಹಣೆ ಮಾಡುವುದು, ಧಾರಣೆ ಮಾಡುವುದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಪರಿಚಯ ಓರ್ ಪರಿ ಉಪಸರ್ಗ ಆದಿಕೆ ಅನೇಪರ್ ಪರಿಶಃ ಹಾಗೂ ಉಪಸರ್ಗ ಎಲ್ಲ ಬಂದಾಗ ಅನೇಪರ್ ಭೀಮ್ ರತ್ನತ್ರೇಕೋ ಆರಾಧನಾವುಕೋ ಆರಾಧನಾವುಕೋ ನಿರಾಕೂಲತಾಸೆ. ನೋಡ್ರಿ, ನಿಮಗೆ ಉಪಸರ್ಗಗಳು ಬಂದಾಗ, ಪರಿಶಯಗಳು ಬಂದಾಗ, ಈ ರತ್ನತ್ರಯದ ಮತ್ತು ಆರಾಧನೆಗಳು ನಿರಾಕೂಲತೆಯಿಂದ, ಯಾವುದೇ ಆಕೂಲತೆ ಇಟ್ಕೊಳಂಗಿಲ್ಲ. ಕಷ್ಟ ಆಗ್ತಾ ಇದೆ, ನೋವಾಗ್ತಾ ಇದೆ, ಪರಿಶಯ ಆಗ್ತಾ ಇದೆ, ಉಪಸರ್ಗಗಳಾಗ್ತಾ ಇದಾವ, ತೊಂದರೆ ಆಗ್ತಾ ಇದಾವ, ಕರ್ಮದ ಉದಯದಿಂದ ಆಗಬಹುದು, ಪ್ರಕೃತಿಗೆ ಉದಯದಿಂದ ಆಗಬಹುದು, ನೈಸರ್ಗಿಕ ಉದಯದಿಂದ ಆಗಬಹುದು, ಇನ್ನೊಬ್ಬರ ನಿಮಿತ್ತದಿಂದ ಆಗಬಹುದು, ಇವೆಲ್ಲ ಏನಿದಾವಲ್ಲ, ಇಂತಹ ಸಮಯದಲ್ಲಿ ಯಾವುದೇ ಆಕೂಲತೆಗಳನ್ನ ಇಟ್ಟುಕೊಳ್ಳದೆ ನಿರಾಕೂಲತೆಯಿಂದ ಮರಣ ಪರ್ಯಂತ ಲೇ ಜಾನ ಕೊನೆ ಸಮಯ ತನಕ. ಉದಾಹರಣೆಗಳ ಕಥೆಗಳೆಲ್ಲ ಕೇಳಿರ್ತೀರ ನೋಡ್ರಿ ನೀವು. ಯಾವಾಗ ಏನೋ ಉಪಸರ್ಗ ಆದಾಗ, ಪರಿಶಯಗಳು ಬಂದಾಗ, ಇನ್ನ ಮರಣ ಆಗುವ ತನಕ, ಸಲ್ಲೇಖನ ಮರಣ ಆಗುವ ತನಕ, ಅಥವಾ ಈ ಉಪಸರ್ಗದಿಂದ ನಾನು ದೂರ ಆಗುವ ತನಕ, ಈ ಪರಿಶಯದಿಂದ ದೂರ ಆಗುವ ತನಕ ನಂದು ನಾಲ್ಕು ಪ್ರಕಾರದ ಆಹಾರ ಜಲ ತ್ಯಾಗ ಇದೆ, ಇದ್ರ ಒಳಗಡೆ ನಂದು ಮರಣ ಆದ್ರೆ ಆಗಲಿ ಅನ್ನುವಂತ ಭಾವನೆ ಇಟ್ಕೊಂಡು ಕಥೆಗಳಲ್ಲಿ ಕೇಳಿರ್ತೀರ ನೀವು. ಆ ಪ್ರಕಾರ ಯಾವುದೇ ಆಕೂಲತೆಗಳನ್ನ ಇಟ್ಟುಕೊಳ್ಳದೆ ಮರಣ ಪರ್ಯಂತ ಲೇಜಾನ ಮರಣದ ಕೊನೆ ತನಕ ಅದನ್ನ ತಗೊಂಡು ಹೋಗುದು. ಸಜ್ಜನಕ್ಕೂ ಮಾನ್ಯ ಎಸಿ ನಿರುಡಿ ಹೇ ನಿಸ್ತರಣ ಹೇ, ಅಂದ್ರೆ ಸಜ್ಜನರು ಅದನ್ನ ಮಾನ್ಯ ಮಾಡಬೇಕು, ಸ್ವೀಕಾರ ಮಾಡಬೇಕು, ಒಪ್ಪಿಕೊಳ್ಬೇಕು ಅದನ್ನ. ಅವರು ಇನ್ನೊಬ್ರು ಸಜ್ಜನರು ಒಪ್ಪಿಕೊಳ್ಳದೆ ಇರುವಂತ ಕೆಲಸನ ಯಾವತ್ತು ಮಾಡಬಾರದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ವಿಶೇಷ ಸಮ್ಯಕ್ತ್ವ ಆದಿಕೆ ಆರಾಧನಾ ಪಾಂಚ ತರಹಸೆ ಹೋತಿ ಹೇ. ಸಮ್ಯಕ್ತ್ವ ಆದಿ ಆರಾಧನೆಗಳು ನಾಲ್ಕು ಪ್ರಕಾರದ ಆರಾಧನೆಗಳಿದಾವ, ಆ ಆರಾಧನೆಯ ಪಾಲನೆ ಯಾವ ರೀತಿ ಆಗುತ್ತೆ ಅಂದ್ರೆ ಐದು ಪ್ರಕಾರದಿಂದ ಆಗುತ್ತೆ. ಯಾವ್ಯಾವ್ದು ಇಲ್ಲಿ ಹೇಳಿದ್ರು ನೋಡ್ರಿ ಮೇಲೆ, ಯಾವ್ದು ಹೇಳಿದ್ರು, ಯಾವ್ದು ಹೇಳಿದ್ರು ಹೇಳ್ರಿ? ಜ್ಯೋತನ, ಮಿಶ್ರಣ, ಸಿದ್ಧಿ, ಬ್ಯೂಡಿ ಮತ್ತು ನಿರ್ವಿಡಿ ಅಂತ ಐದು ಪ್ರಕಾರದ ಹೇಳಿದ್ರಿ. ಇಲ್ಲಿ ಅದಕ್ಕೆ ಮತ್ತೆ ಬೇರೆ ಹೆಸರು ಕೊಡ್ತಾರಲ್ಲ, ಅದಕ್ಕೆ ಜ್ಯೋತನ್, ಮಿಶ್ರಣ್, ಸಿದ್ಧಿ, ವ್ಯೂಢಿ ಮತ್ತು ನಿರ್ವ್ಯೂಢಿ. ಅನ್ಯ ಗ್ರಂಥೋ ಮೇ ಇನ್ ಪಾಚೋಕ ನಾಮ ಇಸ್ ಪ್ರಕಾರ ಪಾಯಾ ಜಾತಾ ಹೇ. ಮತ್ತೆ ಬೇರೆ ಗ್ರಂಥದಲ್ಲಿ ಈ ಐದು ಹೆಸರುಗಳು ಬೇರೆ ಬರ್ತವೆ. ಇಲ್ಲಿ ಏನ ಅರ್ಥ? ಅದೇ ಶಬ್ದಗಳು ಬೇರೆ, ಅರ್ಥ ಅದೇ ಇರುತ್ತದೆ, ಅದರ ಶಬ್ದ ಬೇರೆ ಇರುತ್ತದೆ. ಯಾವ ರೀತಿ ಅಂತಂದ್ರೆ ಉದ್ಯೋತನ ಶಬ್ದ ಕೇಳಿರ್ಬೋದು ನೀವು, ಇದು ಬಹಳ ಸರ್ತಿ. ಉದ್ಯೋತನ, ಆಮೇಲೆ ಉದ್ದವನ, ನಿರ್ವಹಣ ಮತ್ತೆ ಸಾಧನ ಮತ್ತು ನಿಸ್ತರಣ ಅಂತ ಐದು ಪ್ರಕಾರದ ಏನೇನಿದಾವ ಹೆಸರುಗಳಿದಾವ. ಈ ಐದು ಪ್ರಕಾರದ ಇದರಿಂದ ನಾಲ್ಕು ಆರಾಧನೆಗಳದ್ದು ಏನಾಗುತ್ತೆ ಪಾಲನೆ ಆಗುತ್ತದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಉದ್ಯೋತನ, ಉದ್ಯೋತನ, ಉದ್ದವನ, ಎರಡನೇದು ಉದ್ದವನ, ಮೂರನೇದು ನಿರ್ವಹಣ, ಮೂರನೇದು ಯಾವುದು ಅದಕ್ಕೆ ಸಿದ್ಧಿ ಅಂತ ಹೇಳ್ತಾರೆ ಈ ಗ್ರಂಥದಲ್ಲಿ. ಏನ್ ಹೇಳಿದ್ರು? ಸಿದ್ಧಿ ಅಂತ ಹೇಳಿದ್ರು. ಅನ್ಯ ಬೇರೆ ಗ್ರಂಥದಲ್ಲಿ ಬೇರೆ ಅಂತ ಹೆಸರು ಬರ್ತವೆ ಇಲ್ಲಿ. ಅದಕ್ಕೆ ನಿರ್ವಹಣ ಅಂತ ಹೇಳಿದ್ರು. ಸಿದ್ಧಿ ಆದ ಕೂಡಲೇ ಏನಿದೆ ವ್ಯೂಢಿ ಅಂತ ಬರುತ್ತೆ. ವ್ಯೂಢಿಗೆ ಇಲ್ಲಿ ಏನಕ್ಕೆ ಕೊಟ್ಟರೆ ಬೇರೆ ಹೆಸರಲ್ಲಿ ಸಾಧನ ಅಂತ ಕೊಟ್ಟಾರೆ ಇಲ್ಲಿ. ಆಮೇಲೆ ಐದನೇದು ಯಾವುದು ನಿರ್ವ್ಯೂಢಿ ಅಂತ ಬರುತ್ತೆ. ನಿರ್ವ್ಯೂಢಿಗೆ ಅಂತ ನಿಸ್ತರಣ ಅಂತ ಹೇಳ್ತಾರೆ ಇಲ್ಲಿ. ಹಿಂಗ ಐದು ಪ್ರಕಾರದ ಹೆಸರುಗಳಲ್ಲಿ ಕೊಟ್ಟಾರೆ ಇಲ್ಲಿ. ಯಹ ಕೇವಲ ಸಂಜ್ಞಾ ಭೇದ ಹೇ ಅರ್ಥ ಸಮಾನ ಹೀ ಕಹಾ ಗಯಾ ಹೇ. ಸಂಜ್ಞಾ ಅಷ್ಟೇ, ಹೆಸರು ಬೇರೆ ಅಷ್ಟೇ, ಆದ್ರೆ ಅದರ ಅರ್ಥ ಸಮಾನವಾಗಿದೆ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಸಮ್ಯಕ್ತ್ವಕ ದ್ಯೋತನ್ ಶಂಕಾ ಕಾಂಕ್ಷಾ ಆದಿ ಶ್ರದ್ಧಾ ಸಂಬಂಧಿ ದೋಷೋಕೋ ದೂರ್ ಕರ್ಣ ಸಮ್ಯಕ್ತ್ವಕ ದ್ಯೋತನ್ ಹೇ. ನಿಮ್ಮ ಸಮ್ಯಕ್ತ್ವದಲ್ಲಿ ಶಂಕಾ ಕಾಂಕ್ಷಾ ಆದಿ ಏನು ಮಲದೋಷಗಳಿದಾವ ಈ ಮಲದೋಷಗಳನ್ನ ಏನು ಮಾಡುತ್ತೆ ಅದು ದೂರ ಮಾಡುತ್ತದೆ. ಆ ದೂರ ಮಾಡುತ್ತದಕ್ಕೆ ಸಮ್ಯಕ್ತ್ವಕ ದ್ಯೋತನ್ ಸಮ್ಯಕ್ತ್ವದ ರಕ್ಷಣೆ ಮಾಡುವಂಥದ್ದು ಅಂತ ತಿಳ್ಕೊಳ್ಬೇಕು ಇಲ್ಲಿ. ಉದ್ಯೋತನ ಅಂತ ಹೇಳ್ತಾರೆ ಅದಕ್ಕೆ. ಆಮೇಲೆ ಸಂಶಯ ಆದಿ ಜ್ಞಾನ ಸಂಬಂಧಿ ದೋಷ ದೂರ ಕರ್ಣ ಸಮ್ಯಕ್ ಜ್ಞಾನಕ ದ್ಯೋತನ ಕಲಾತಾಯ. ನಿಮ್ಮಲ್ಲಿ ಸಂಶಯ ಇರುತ್ತೆ, ಶಂಕೆ ಇರುತ್ತೆ, ಪ್ರಶ್ನೆ ಇರ್ತಾವ, ಡೌಟ್ ಇರುತ್ತೆ, ಅದಕ್ಕೆ ಸಂಶಯ ಅಂತ ಹೇಳ್ತಾರೆ. ಸಂಶಯ ಆದಿ ಜ್ಞಾನ ಸಂಬಂಧಿ, ಸಂಶಯ ಆದಿ ಜ್ಞಾನ ಸಂಬಂಧಿ ನಿಮಗೆ ಏನಿದೆ ದೋಷಗಳಿದೆ ನಿಮ್ಮಲ್ಲಿ, ಆ ದೋಷಗಳನ್ನ ದೂರ ಮಾಡೋದಕ್ಕೋಸ್ಕರ ಸಮ್ಯಕ್ ಜ್ಞಾನಕ ದ್ಯೋತನ ಅಂತ ಹೇಳ್ತಾರ. ಸಮ್ಯಕ್ ಜ್ಞಾನನ
धोदन आमेले नंतर व्रतों की 25 भावनाएं बदलाई है व्रतगळिगे एष्टु भावनेगळु हेळिदर 25 भावनेगळु हेळिदर जयंत्यम्म एष्टु यावदु हेळि अहिंसा महावर्तदु 5 सत्य महावर्तदु 5 अचौर्य महावर्तदु 5 ब्रह्मचर्य महावर्तदु 5 आमेले अपरिग्रह महावर्तदु 5 हीगे 25 प्रकारद बहिर्भावनेगळन्नु हेळिदर व्रतों की 25 भावनाएं बतलाई है उन भावनाओं को नहीं भाने रूप दोषों को दूर करना आ 25 प्रकार देन भावनेगळन्नु हेळिदर आ भावनेगळन्नु नावु भाविसुवुदिल्ल अब आ भावनेगळन्नु नावु भाविसिदरे नमगे एनागुत्ते दोषगळु बरुत्तवे नम्मल्लि आ दोषगळन्नु दूर माडोदक्कोस्कर भावनाओं को नहीं भाने रूप दोषों को दूर करना चारित्र का द्योतन समझना चाहिए 25 प्रकार दोष भावने आ भावने ना भाविसल पंच महाव्रत ना पालने आ समय नमें दोष आ दोष दूर माकर चारित्र का द्योतन समझना चाहिए अंत चारित्र द्योतन अंतक आमेल असंयम रूप भाव तपका दोष है असंयम रूप भाव इतने संयम संयम आवेन तप इला संयम हत्र तप इत संयम निम्हत्र तपनता अंतर असंयम रूप भाव तपका दोष है उसको हटना तपका दोतन है अद्व दूर दोष दूर माड़े तपद द्योतन सम्यक्त्व गुण का आत्म परिणाम के साथ एकीकरण सम्यक्त्व का मिश्रण है इन सम्यक्त्व गुण मत्तु आत्मद परिणाम सम्यक्त्व गुण मत आत्मद परिणाम इवेरडु एकीकरण इवेरडु वंद आगोदंतंद्रेने सम्यक्त्व का मिश्रण है सम्यक्त्व गुणगळु मत्तु आत्मद परिणाम ಇವೆರಡು ಏನಾಗಬೇಕು ಒಂದು ಆಗಬೇಕು ಈ ಒಂದು ಆದಾಗ ಏನಾಯ್ತು ಮಿಶ್ರಣ ಆಯ್ತು ಅಂತ ತಿಳ್ಕೊಳ್ಳಬೇಕು ಅಂತ ಅದರಲ್ಲಿ ಜ್ಞಾನಕ್ಕೆ ಸಾಥ್ ಆತ್ಮಕ್ಕೆ ಐಕ್ಯ ಪರಿಣತಿ ಜ್ಞಾನಕ ಮಿಶ್ರಣ ಹೇ ಏನು ಜ್ಞಾನ ಮತ್ತು ಜ್ಞಾನ ಜೊತೆಗೆ ಏನು ಹೇಳಿದ್ರು ಆತ್ಮ ಜ್ಞಾನಕ್ಕೆ ಸಾಥ್ ಆತ್ಮಕ ಆತ್ಮ ಪರಿಣಾಮ ಆತ್ಮದ ಆತ್ಮದ ಪರಿಣತಿ ಜೊತೆಗೆ ಜ್ಞಾನದ ಏನಾಯ್ತು ಮಿಶ್ರಣ ಆಯ್ತು ಅದಕ್ಕೆ ಜ್ಞಾನ ಮಿಶ್ರಣ ಅಂತ ಹೇಳ್ತಾರೆ ಚಾರಿತ್ರ ರೂಪ ಏಕ ಪರಿಣತಿ ಚಾರಿತ್ರಕ ಮಿಶ್ರಣ ಹೇ ಮತ್ತು ಚಾರಿತ್ರ ಜೊತೆಗೆ ಆತ್ಮದ ಏನಂತ ಏಕೀಕರಣ ಆದಾಗ ಚಾರಿತ್ರ ಮಿಶ್ರಣ ಆಯ್ತದು ಔರ್ ತಪೋ ಭಾವನಾ ಕಾ ಆತ್ಮಕ್ಕೆ ಸಾಥ್ ಏಕ್ಯ ಹೋನಾ ತಪ ಮಿಶ್ರಣ ಹೇ ಮತ್ತು ತಪೋ ಭಾವನಾ ಜೊತೆಗೆ ಆತ್ಮ ಒಂದು ಆದಾಗ ಏನಾಗುತ್ತೆ ಅದು ತಪ ಮಿಶ್ರಣ ಅಂತ ಹೇಳ್ತಾರೆ सम्यक्त्व की पूर्णता सम्यक्त्व की सिद्धि रूप आराधना कहलाती है नोड़ी बहुत मुख्यवाद ऐन अंतर सम्यक्त्व की पूर्णता सम्यक्त्व पूर्णते अंतर्रे सम्यक्त्व की सिद्धि रूप आराधना कहलाती है आवाग निमगे सम्यक्त्व सिद्धि प्राप्ति आयतु अल्लिवरेगे सिद्धि निमगे ऐसे ही ज्ञान को पूर्णता चारित्र की पूर्णता एवं तप की पूर्णता क्रमशः ज्ञान की सिद्धि रूप आराधना चारित्र की सिद्धि रूप आराधना तथा तप की सिद्धि रूप आराधना होती है नाकुद्र जो तक अंतर पूर्ण सम्यक्त्व सम्यक्त्व सिद्धि आयतु पूर्ण ज्ञान बंदा निम्हे ज्ञान सिद्धि आयतु ಪೂರ್ಣ ಚಾರಿತ್ರ ಆದಾಗ ನಿಮಗೆ ಚಾರಿತ್ರ ಸಿದ್ಧಿ ಆಯಿತು ಆಮೇಲೆ ಪೂರ್ಣ ತಪ ಬಂದಾಗ ಪೂರ್ಣ ತಪದ ಸಿದ್ಧಿ ಆಯಿತು ಈ ರೀತಿ ಖ್ಯಾತಿ ಆದಿಕ್ಕೆ ಚಾಹ ಬಿನಾ ಖ್ಯಾತಿ ಆದಿ ಖ್ಯಾತಿ ಪೂಜಾ ಲಾಭ ಅಂತ ಹೇಳಿದ್ರಲ್ಲ ಖ್ಯಾತಿ ಪೂಜಾ ಇಲ್ಲಿ ಏನು ಮೇಲೆ ಹೇಳಿದ್ರು ನೋಡ್ರಿ ಖ್ಯಾತಿ ಇದೆ ಲಾಭ ಇದೆ ಪೂಜಾ ಇದೆ ಯಶಕೀರ್ತಿ ಯಶಕ್ಕೋಸ್ಕರ ನಾವು ಆಶೆಗಳನ್ನ ಇಟ್ಕೊಂಡಿರ್ತೇವಲ್ಲ ಇವೆಲ್ಲವನ್ನು ख्याति आदि के चाह के बिना श्रद्धा का धारण करना सम्यक्त्व की व्यूढ़ी है सम्यक्त्व की व्यूढ़ी है व्यूढ़ी अंदर ना निर्वहन सम्यक्त्व देना कर ली निर्वहन याने तो मुरने तो दूर रे मुरने तो नाकने तो साधन साधन मुरने तो साधन है तक करते ले हाँ इन्हने पिटू कोड़ बेकुड़ जुआ ये तो प्रकार ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ
ಖ್ಯಾತಿ ಪೂಜಾ ಲಾಭ ಆದಿ ಇದರ ಯಾವುದೇ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಶ್ರದ್ಧಾಕಾ ಧಾರಣ ಕರ್ಣ ಶ್ರದ್ಧೆಯನ್ನು ಧಾರಣೆ ಮಾಡಿಕೊಳ್ಳುವುದು ಸಮ್ಯಕ್ತ್ವಕ್ಕೆ ಸಾಧನೆ ಸಮ್ಯಕ್ತ್ವ ನಾವೇನು ಮಾಡಿದ್ವಿ ಇಲ್ಲಿ ಸಾಧನೆ ಮಾಡಿದ್ವಿ ಐಸೆ ಜ್ಞಾನಕೋ ಕಿಸಿ ಲೌಕಿಕ ಇಚ್ಛಾಕ್ಕೆ ಬಿನಾ ಜ್ಞಾನದ ಕೂಡ ಯಾವುದೇ ಲೌಕಿಕ ಅಪೇಕ್ಷೆಗಳನ್ನು ಇಟ್ಟುಕೊಳ್ಳದೆ ಚಾರಿತ್ರ ಏವಂ ತಪ್ಪೋ ಭಿ ಚಾರಿತ್ರ ಮತ್ತು ತಪ ಕೂಡ ನಾವು ಕಿಸಿ ಕಾಮನಾಕ್ಕೆ ಬಿನಾ ಯಾವುದೇ ಪ್ರಕಾರದ ಆಸೆ ಆಕಾಂಕ್ಷೆಗಳನ್ನ ಇಟ್ಟುಕೊಳ್ಳದೆ ಧಾರಣ ಕರ್ಣ ಕ್ರಮಶಃ ಜ್ಞಾನ ಕೀ ಯುಡಿ ಹೇ ಚಾರಿತ್ರ ಕೀ ಯುಡಿ ಹೇ ಔರ್ ತಪ ಕೀ ಯುಡಿ ಹೇ ಅಂದ್ರೆ ಸಾಧನ ಇದೆ ಅಂತ ತಿಳ್ಕೊಳ್ಬೇಕಂತದ್ರಲ್ಲಿ ರೂಪ ಆರಾಧನಾ ಜಾನಣಿ ಚಾಹಿಯೇ ಪರಿಶಯ ಆದಿಕ್ಕೆ ಉಪಸ್ಥಿತ ಹೋನೆ ಪರ್ ಪರಿಸ್ಥಿತಿ ಅಂದ್ರೆ ಪರಿಶಯ ಕೇಳ್ತಾರೆ ಪರಿಶಯ ಉಪಸರ್ಗ ಆದಿ ಇವೆಲ್ಲ ಉಪಸ್ಥಿತರಾದಾಗ ಪರಭೀಮ್ ಶ್ರದ್ಧಾಸೆ ನಿಮ್ಮಲ್ಲಿರುವಂತಹ ಶ್ರದ್ಧೆ ನಿಮ್ಮಲ್ಲಿರುವಂತಹ ಜ್ಞಾನ ನಿಮ್ಮಲ್ಲಿರುವಂತಹ ಚಾರಿತ್ರ ಹಾಗೂ ನಿಮ್ಮಲ್ಲಿರುವಂತಹ ತಪ ವಿಚಲಿತ ನಹಿ ಹುನಾ ಏನ್ ಹೇಳಿದ್ರು ನಮ್ಮಲ್ಲಿ ಇರುವಂತಹ ಶ್ರದ್ಧೆ ನಮ್ಮಲ್ಲಿರುವಂತಹ ಜ್ಞಾನ ನಮ್ಮಲ್ಲಿರುವಂತಹ ಚಾರಿತ್ರ ನಮ್ಮಲ್ಲಿರುವಂತಹ ತಪ ಯಾವುದೇ ಇವು ಏನಾಗಬಾರದು ವಿಚಲಿತ ಆಗಬಾರದು ಅದ್ರೆ ಆಗ್ಬಿಟ್ಟಿದೆ ಇನ್ನು ಶ್ರದ್ಧಾ ಆದಿಚಾರಕ್ಕೂ ಮರಣ ಪರ್ಯಂತ ಲೇ ಜನ ಪ್ರಾಣ ಜಾಯ ಪರ ವಚನನಾ ಜಾಯ ಅಂತ ಹೇಳ್ತಾರೆ ನೋಡ್ರಿ ಹೌದಲ್ರಿ ಸಂತೋಷನ ಪ್ರಾಣ ಜಾಯ ಪರ ವಚನನಾ ಜಾಯ ಪ್ರಾಣ ಹೋದ್ರು ಕೂಡ ಪರವಾಗಿಲ್ಲ ಆದ್ರೆ ನಾವು ಕೊಟ್ಟಿರುವಂತ ವಚನ ತಗೊಂಡಿರುವಂತ ವಚನ ಶ್ರದ್ಧೆ ನಮ್ಮ ಸಮ್ಯಕ್ತ್ವ ನಮ್ಮಲ್ಲಿರುವಂತ ಜ್ಞಾನ ನಾವು ಮಾಡ್ತಿರುವಂತ ಚಾರಿತ್ರ ನಾವು ಮಾಡ್ತಿರುವಂತ ತಪಶ್ಚರ್ಯ ಇದ್ಯಾವತ್ತು ನಾವು ಹಿಂದೆ ಮುಂದೆ ಏನ್ ಮಾಡೋದು ಬಿಟ್ಟಿದೀವಿ ಮರೆಯಂತ ಮರಣ ಪರ್ಯಂತ ಲೇ ಜನ ನಾನು ಹಿಂದೆ ನೋಡಿದ್ವಿ ಬಂದು ಬಿಡ್ತಿದ್ರೆ ಸರಿಯಾಗಿ ನಿಮ್ಗೆ ಬಿಡಲಿಲ್ಲ ಆಶೀರ್ವಾದ 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 ಮರಣ ಪರ್ಯಂತ ಲೇ ಜನ ಪಾಲನ್ ಕರ್ಣ ಪಾಲನ್ ಕರ್ಣ ಯಾ ನಿಭಾನ ಅದನ್ನ ಪಾಲನೆ ಮಾಡೋದ ಹಾ ಆಚರಣೆದಲ್ಲಿ ತರೋದು ನಿಭಾನ ಕ್ರಮಶಃ ಸಮ್ಯಕ್ತ್ವಕ್ಕೆ ನಿರುಡಿ ಹೇ ಜ್ಞಾನಕ್ಕೆ ನಿರುಡಿ ಹೇ ಚಾರಿತ್ರಕ್ಕೆ ನಿರುಡಿ ಹೇ ಔರ್ ತಪಕ್ಕೆ ನಿರುಡಿ ಹೇ ರೂಪ ಆರಾಧನಾ ಹೋತಿ ಹೇ ಯಾವ್ದು ಹೇಳಿದ್ರು ಐದನೇ ನಂಬರ್ದು ನಿಸ್ತರಣ ನಿಸ್ತರಣ ಅಂತ ಹೇಳಿದ್ರಿ ಈ ಪ್ರಕಾರ ಇಲ್ಲಿ ಐದು ಪ್ರಕಾರದ ವಿಷಯಗಳನ್ನ ಬಿಡಿಸಿದವರು ನಾಲ್ಕು ಆರಾಧನೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಅನ್ನುವಂತ ವಿಷಯದಲ್ಲಿ ಹೇಳಿದ್ರು ಜಿನಾಗಮ್ಮೆ ಸಂಕ್ಷೇಪಿಸೆ ಜಿನಾಗಮ್ಮೆ ಸಂಕ್ಷೇಪಿಸೆ ಆರಾಧನಾ ದೋ ಪ್ರಕಾರಕ್ಕೆ ಕಹಿ ಹೇ ಜೈನಾಗಮದಲ್ಲಿ ಆರಾಧನೆಗಳನ್ನ ಎರಡು ಪ್ರಕಾರ ಹೇಳ್ತಾರೆ ಸಂಕ್ಷೇಪದಲ್ಲಿ ಜಿನಾಗಮದಲ್ಲಿ ಸಂಕ್ಷೇಪದ ಆರಾಧನೆ ಎರಡು ಪ್ರಕಾರದ ಹೇಳಿದಾರೆ ಆರಾಧನೆ ಎಷ್ಟು ಪ್ರಕಾರದ ಹೇಳಿದಾರ ಎರಡು ಪ್ರಕಾರದ ಹೇಳಿದಾರ ಪ್ರಥಮ ಸಮ್ಯಕ್ತ್ವ ಆರಾಧನಾ ಅವ್ರ ದೂಸರಿ ಚಾರಿತ್ರ ಆರಾಧನಾ ಪ್ರಥಮ ಯಾವುದು ಸಮ್ಯಕ್ತ್ವ ಆರಾಧನಾ ಎರಡನೇದು ಚಾರಿತ್ರ ಆರಾಧನಾ ಅಂತ ಎರಡು ಪ್ರಕಾರದ ಆರಾಧನೆ ಹೇಳಿದ್ರು ಸಂಕ್ಷೇಪದಲ್ಲಿ ಅಮ್ಮ ಮಾತಾಡಬೇಡ್ರಿ ಅಮ್ಮ ಮಾತಾಡಬೇಡ್ರಿ ಹ ಸಮ್ಯಕ್ತ್ವ ಆರಾಧನಾ ಮತ್ತು ಚಾರಿತ್ರ ಆರಾಧನೆ ಸಂಕ್ಷೇಪದಲ್ಲಿ ಹೇಳ್ತಾರ ವಿಸ್ತಾರದಲ್ಲಿ ನಾಲ್ಕು ಆರಾಧನೆಗಳು ಹೇಳಿದ್ರು ಯಾವ್ಯಾವುದು ಸಮ್ಯಕ್ತ್ವ ಆರಾಧನಾ ಅಂದ್ರೆ ಜ್ಞಾನ ದರ್ಶನ ಆರಾಧನಾ ಜ್ಞಾನಾರಾಧನಾ ಚಾರಿತ್ರ ಆರಾಧನಾ ತಪ ಆರಾಧನಾ ಈ ಪ್ರಕಾರ ಸಮ್ಯಕ್ತ್ವಕ್ಕೆ ಆರಾಧನಾ ಕರ್ಲೇನೆ ಪರ್ ನಿಯಮ ಸೇ ಜ್ಞಾನಕ್ಕೆ ಆರಾಧನಾ ಹೋ ಜಾತಿ ನೋಡ್ರಿ ಸಮ್ಯಕ್ತ್ವದ ಆರಾಧನೆ ಮಾಡಿದ ನಂತರ ನಿಯಮದಿಂದ ಜ್ಞಾನದ ಆರಾಧನಾ ಪಾಲನೆ ಆಗಿ ಆಗುತ್ತದೆ ಹೋ ಜಾತಿ ಕಿಂತು ಜ್ಞಾನಕ್ಕೆ ಆರಾಧನಾ ಹೋನೆ ಪರ್ ಆದರೆ ಕಿಂತು ಅಂತ ಬರುತ್ತೆ ನೋಡ್ರಿ ಇಲ್ಲಿ ಕಿಂತು ಪರಂತು ಬಂತಂದ್ರೆ ಟೆನ್ಷನ್ ಆಗಿ ಬಿಡುತ್ತೆ ಇಲ್ಲಿ ಕಿಂತು ಜ್ಞಾನಕ್ಕೆ ಆರಾಧನಾ ಹೋನೆ ಪರ್ ಸಮ್ಯಕ್ತ್ವ ಆರಾಧನಾ ಭಜನೀಯ ಹೇ ಜ್ಞಾನದ ಆರಾಧನಾ ಆಗಿದೆ ಅಂದ್ರೆ ಸಮ್ಯಕ್ತ್ವ ಆರಾಧನೆ ಇದರಲ್ಲಿ ಭಜನೀಯ ಇದೆ ಭಜನೀಯ ಅಂದ್ರೆ ಏನ ಹೋತಿ ಬಿ ಹೇ ಔರ್ ನಹಿ ಬಿ ಹೋತಿ ಹೇ ಅದು ಆಗಬಹುದು ಕೂಡ ಆಗದೇನೂ ಇರಬಹುದು ಅಂತ ತಿಳ್ಕೊಳ್ಬೇಕು ಸಮ್ಯಕ್ತ್ವ ಆರಾಧನಾ ನಿಮಗೆ ಆಗಿದೆ ಅಂತಂದ್ರೆ ನಿಯಮದಿಂದ ಜ್ಞಾನ ಆರಾಧನೆ ಆಗಿದೆ ತಿಳ್ಕೊಳ್ಬೇಕು ಆದ್ರೆ
ज्ञान आराधने आगे अंतर्रे सम्यक्त्व आराधने आगले अंत नियम इल्ल अदु आगबहुदु अथवा आगदेनो इरबहुदु अंत तिळ्कोळ्ळबेकु इल्लि जिस कारण हाँ अतः सर्वप्रथम सम्यक्त्व आराधना कही है या कारण सर्वप्रथम ऐनिद्रु सम्यक्त्व आराधना इल्लि ಹೇಳ್ತಿದ್ದಾರೆ ಅದಕ್ಕೆ ಪ್ರಥಮ ನಾವೇನ್ ಮಾಡಬೇಕು ಸಮ್ಯಕ್ ಜ್ಞಾನಿಗಳಾಗಲಿಕ್ಕೆ ಪ್ರಯತ್ನ ಪಡಬೇಕು ಎರಡು ಗ್ರಂಥವು ಜ್ಞಾನಿಗಳಾಗ್ಬಿಟ್ಟಿವಿ ನಾವೆಲ್ಲರೂ ಹೌದಲ್ರಿ ಸಂತೋಷನ ಜಿಸ್ ಕಾರಣ ಸೆ ಮಿಥ್ಯಾ ದೃಷ್ಟಿ ಕಾ ಜ್ಞಾನ ಹೇಳ್ತಾರೆ ನೋಡ್ರಿ ಬಹಳ ಚಂದ ಹೇಳಿದಾರೆ ಇಲ್ಲಿ ದಿಸ್ ಕಾರಣ ಸೆ ಮಿಥ್ಯಾ ದೃಷ್ಟಿ ಕಾ ज्ञान शुद्ध नयकी दृष्टि से मिथ्या दृष्टि ज्ञान ऐन शुद्ध नय दृष्टि अज्ञानी ही कहलाता है सम्यक्त्व इला ज्ञान एस्टिद्रू सह चित्कलम्म निम्म हत्र सम्यक्त्व इल्लागित्तंद्रे नीवेष्टो ज्ञानीगळिरि आ ज्ञान ऐनिदे अज्ञान इदे मिथ्या ज्ञान इदे सम्यक्त्व सहित इरुवंत ज्ञान मात्र निम्म ज्ञान ऐनागुत्ते सम्यक् ज्ञान आगुत्तदे अन्यथा आ ज्ञान के बेले इल्ल एनु माडिद्रे आ ज्ञान इट्कोंडु खार उप्प हच्चोदु नेक्कोदु सम्यक्त्व इल्लद ज्ञान एनु प्रयोजन इल्ल सम्यक्त्व के बिना उस ज्ञान का कुछ भी प्रयोजन नहीं है सम्यक्त्व सहित अगर वो ज्ञान है तो उस ज्ञान का कोई ना कोई प्रयोजन है उसको एक कीमत है उस ज्ञान को सम्यक ज्ञान कह सकते हैं समझ में आ रहा है जिस कारण से मिथ्या दृष्टि का ज्ञान शुद्ध नय की दृष्टि से अज्ञान ही कहलाता है उस कारण से मिथ्या दृष्टि जीव के ज्ञान की आराधना कहां से होगी ಹಾಗಾದ್ರೆ ಮಿಥ್ಯಾ ದೃಷ್ಟಿಗಳು ಜ್ಞಾನದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅದು ಹೇಗಾಗಲಿಕ್ಕೆ ಸಾಧ್ಯ ಇದೆ ಅದು ಸಾಧ್ಯನೇ ಇಲ್ಲ ಸಮ್ಯಕ್ತ್ವ ಇಲ್ಲಾಗಿತ್ತಂದ್ರೆ ಸಮ್ಯಕ್ ದೃಷ್ಟಿ ನೀವು ಇಲ್ಲಾಗಿದ್ರೆ ಅಂತಂದ್ರೆ ನಿಮ್ಮ ಜ್ಞಾನ ಆ ಜ್ಞಾನದ ಆರಾಧನೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಹಿ ಹೋಗಿ ಆ ಜ್ಞಾನದ ಆರಾಧನೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅರ್ಥ ಆಯ್ತಾ ಇರಬಹುದು ಕೂಡ ಇರದೇ ಇರಬಹುದು ಕೂಡ ತಿಳ್ಕೊಳ್ಬೇಕು ಇಲ್ಲಿ ಹಾ ಭಜನಿ ಅಂತ ಹೇಳ್ತಾರೆ ಅದಕ್ಕೆ ಎರಡು ಭಜನೀಯ ಸರ್ ಚೇರ್ ಸೈಡ್ ಬಿಟ್ಬಿಡ್ರಿ ಲೈವ್ ಇತ್ತಿದ ಇಲ್ಲ ಸರ್ ವಾಯ್ಸ್ ಇದಾಯ್ತು ಶರ್ವಾ ಚಾರಿತ್ರಿಕಿ ಆರಾಧನಾ ಕರ್ಲೇನೆ ಪ ಹೇಳಿದ್ರಿ ಚಾರಿತ್ರಿಕಿ ಆರಾಧನಾ ಕರ್ಲೇನೆ ಪ ನಿಯಮ ಸೆ ತಪ್ ಕಿ ಆರಾಧನಾ ಹೋತಿ ಹೇ ನೋಡ್ರಿ ಏನ್ ಹೇಳ್ತದ್ರ ಚಾರಿತ್ರದ ಆರಾಧನೆ ನೀವು ಮಾಡಿದ್ರೆ ನಿಯಮದಿಂದ ತಪ ಆರಾಧನೆ ನಿಮಗೆ ಆಗೇ ಆಗುತ್ತದೆ ನಿಯಮ ಇದು ಚಾರಿತ್ರ ಆರಾಧನೆ ಮಾಡಿದ್ರೆ ಅಂದ್ರೆ ತಪ ಆರಾಧನೆ ನಿಮಗೆ ನಿಯಮದಿಂದ ಆಗೇ ಆಗುತ್ತದೆ ಕಿಂತು ಮತ್ತೆ ಕಿಂತು ಪರಂತು ಬಂದಿಲ್ಲಿ ಕಿಂತು ಆದರೆ ತಪಕ್ಕೆ ಆರಾಧನಾ ಕರ್ನೆ ಪರ್ ಚಾರಿತ್ರಕ್ಕೆ ಆರಾಧನಾ ಭಜನೀಯ ಹೇ ತಪ ಆರಾಧನೆ ಮಾಡಿದ್ರೆ ನೀವು ಆದರೆ ಚಾರಿತ್ರ ಆರಾಧನೆ ಅನ್ನೋದು ಭಜನೀಯ ಇದೆ ಭಜನೆ ಅಂದ್ರೆ ಏನ ಆಗ್ಬಹುದು ಆಗದೇನು ಇರಬಹುದು ಹೋತಿ ಭೀ ಹೇ और नहीं भी होती है अंतिकली सम्यक दृष्टि है किंतु अवृति है नोड़ी सम्यक दृष्टि है किंतु अवृति है तो उसका तप महागुणकारी नहीं होता सम्यक दृष्टि जीव सम्यक दृष्टि आदरे अवृति व्रत व्रत अनुव्रत महाव्रत कूड़ा इल्ला अंत अवृति जीव उसका तप अवे तप मातर मन अव्रत मन श्रावक तप मातर वह तप महागुणकारी नहीं होता महागुणकारी आगे के साध्यविल्ला उनका तप जो गज स्नानवत है और तप यहा रीति गज स्नानवत अंत हेतर गज स्नान कन्नड हिंदी हिंदी गज स्नान समझते हो क्या गज स्नान हाथी का स्नान है ना हाथी तालाब में छोड़ दिया आपने हाथी को तालाब में जाकर वो बहुत अच्छे से नहा लिया हाथी उसको आप रगड़ रगड़ कर रगड़ रगड़ कर पूरा साफ उसको नहला दिया आपने हाथी को और हाथी पानी से बाहर आने के बाद क्या करता है फिर अपने सूंड में मिट्टी लेता है फिर अपने शरीर पर सब डाल लेता है वैसे आपका बोल रहे हैं यहाँ पर आ रीति निम परिस्थिति अंत अवृत्ति
ಸಮ್ಯಕ್ ದೃಷ್ಟಿ ಇದೀರಾ? ಸಮ್ಯಕ್ ದೃಷ್ಟಿ ಇದೀರಾ? ಅವೃತ್ತಿ ಇದೀರಾ? ಆದರೂ ಕೂಡ ತಪ ಮಾಡ್ತಾ ಇದೀರಾ? ನೀವೇನ್ ಮಾಡ್ತಾ ಇದೀರಾ? ತಪ ಮಾಡ್ತಾ ಇದೀರಾ? ತಪ ಮಾಡಿ ಕೂಡ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಗಜ ಸ್ನಾನವತ್ತ ಅಂತ ಹೇಳಿದ್ರು. ಆನೆ ಒಳಗೆ ಕೆರೆಗೆ ಬಿಡ್ತೀವಿ, ಸ್ನಾನ ಮಾಡುತ್ತೆ, ಚೆನ್ನಾಗಿ ಸ್ನಾನ ಮಾಡುತ್ತೆ, ಮತ್ತೆ ಹೊರಗಡೆ ಬಂದ ಏನ್ ಮಾಡುತ್ತ? ಮತ್ತೆ ಮೈ ಮೇಲೆ ಧೂಳ ಕುಂಬಿಡ್ತದು, ಹೌದಿಲ್ರಿ? ಅದ್ರ ಡಬಲ್ ಆಗಿ ಬಿಡುತ್ತೆ ಅದು. ಮತ್ತೆ ಗಲೀಜ್ ಅದು ಹೇಳ್ತಾರೆ, ಅದು ಹೇಳ್ತಾರೆ ನೋಡ್ರಿ ಹೆಂಗ. ಸ್ನಾನವತ್ತೆ ಹೇ ಅಥವಾ ಮಥಾನಿಗೆ ರಸ್ಸಿಗೆ ಸಮಾನ ಹೇ. ಮಥಾನಿ, ಮಥಾನಿ ಗೊತ್ತಿದ್ರಿ ನಿಮಗೆ? ಮಜ್ಜಿಗೆ ಮಾಡ್ತಿರಲ್ಲ, ಮಜ್ಜಿಗೆ ಏನಂತ ಕಡು, ಮಜ್ಜಿಗೆ ಕಡಿಯೋದು, ಮಜ್ಜಿಗೆ ಮೊಸರು ಕಡಿತಾರ ಮತ್ತೆ ಮಜ್ಜಿಗೆ ಕಡಿಯೋದು ಅಂತ ಹೇಳ್ತಾರ. ಮೊಸರು ಕಡಿತಾರೆ ಮಜ್ಜಿಗೆ ಕಡಿತೀರಿ ನೀವ? ಮತ್ತೆ ಮಜ್ಜಿಗೆ ಕಡಿದಂತೀರಿ ನೋಡ್ರಿ. ಅದು ಕೂಡ ಹೆಂಗಿದೆ ಅಂತಂದ್ರೆ, ಒಂದು ಹಗ್ಗ ಹೋಗ್ತಾ ಇದೆ, ಒಂದು ಹಗ್ಗ ಓಪನ್ ಆಗ್ತಾ ಇದೆ, ಒಂದು ಹಗ್ಗ ಸುತ್ತಕೊಳ್ತಾ ಇದೆ. ಇದು ಮತ್ತೆ ಹಿಂಗ್ ಹೋದಾಗ ಈ ಹಗ್ಗ ಸುತ್ತಕೊಳ್ಳುತ್ತೆ, ಮತ್ತೆ ಈ ಹಗ್ಗ ಏನಾಗುತ್ತೆ? ಓಪನ್ ಆಗುತ್ತೆ. ಆ ರೀತಿ ಉಸ್ಕೆ ಸಮಾನ ಹೇ ಅರ್ಥಾತ್ ಜೈಸೆ ಗಜ ಸ್ನಾನ ಕರಕೆ ಅಪನೇ ಊಪರ್ ಬಹುತ್ ಸಿ ದೂರ್ ಡಾಲಿತಾರೆ. ಆನೆ ಸ್ನಾನ ಮಾಡಿ ಮತ್ತೆ ಹೊರಗೆ ಬಂದು ಏನ್ ಮಾಡುತ್ತೆ? ಬಹಳಷ್ಟು ಮಣ್ಣು ಮೈ ಮೇಲೆ ಹಾಕೊಂಡ್ಬಿಡುತ್ತೆ. ಸ್ನಾನ ದ್ವಾರ ಶರೀರ ಕಮಲ ಜಿತ್ನಾ ನಿಕಲಾಥ. ಸ್ನಾನ ಸ್ನಾನ ಮಾಡಿದಂತರ ಎಷ್ಟು ಮಣ್ಣು ಹೊರಟು ಹೋಗಿತ್ತೋ ಉಸ್ಸೆ ಅಧಿಕ ಮಲ್ ಶರೀರ ಮೇಲೆ ಲಗಜಾತ. ಅದಕ್ಕಿಂತ ಅಧಿಕ ಮಲ್ ಮತ್ತೆ ಮಣ್ಣು ಮೈ ಮೇಲೆ ಹಾಕೊಂಡ್ಬಿಡುತ್ತೆ, ಅದು ಲಗಜಾತ. ವಯಸ್ಸೆ ಅದೇ ರೀತಿ ನೋಡ್ರಿ ಲಕ್ಷ್ಮಕ್ಕ ಏನ್ ಅದ್ರಲ್ಲಿ ವಯಸ್ಸೆ ಸಮ್ಯಕ್ ದೃಷ್ಟಿ ಬಿನಾ ಸಂಯಮಕ್ಕೆ. ಸಮ್ಯಕ್ ದೃಷ್ಟಿಗಳು ಬಿನಾ ಸಂಯಮಕ್ಕೆ ತಪ ದ್ವಾರ, ಬಿನಾ ಸಂಯಮ ಸಂಯಮ ಇಲ್ಲದೇ ತಪ ಮಾಡಿ ತಪ ದ್ವಾರ ಜಿತ್ನಾ ಕರ್ಮ ಕ್ಷಪನ ಕರ್ತಾನೆ, ಎಷ್ಟು ಕರ್ಮಗಳನ್ನ ಕ್ಷಯ ಮಾಡ್ತಾನ ಉಸ್ಸೆ ಅಧಿಕ ನವೀನ ಕರ್ಮ, ಅದಕ್ಕಿಂತ ಅಧಿಕ ಎಷ್ಟು ಕರ್ಮಗಳನ್ನ ಕ್ಷಯ ಮಾಡಿದ್ರಲ್ಲ. ಮನ್ಯಾಗ ಕುತ್ಕೊಂಡು ತಪಶ್ಚರ್ಯ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ ಎಲ್ಲ ಹೇಳ್ತಿರಲ್ಲ ಸಂತೋಷನ ನೀವ. ನೀವೆಷ್ಟು ಕರ್ಮಗಳನ್ನ ಕ್ಷಯ ಮಾಡಿದ್ರಿ ಸಂಯಮಕ್ಕೆ ಬಿನಾ, ಸಂಯಮ ಇಲ್ಲದೆ. ಅದಕ್ಕಿಂತ ಅಧಿಕ ನವೀನ ಕರ್ಮ ಅಸಂಯಮಕ್ಕೆ ಕಾರಣ ಸಂಚಿತ್ ಕರ್ಲೇತ ಹೇ. ಅಸಂಯಮದ ಕಾರಣದಿಂದ ಮತ್ತೆ ಅದಕ್ಕಿಂತ ಅಧಿಕ ಕರ್ಮಗಳನ್ನ ಸಂಚಯ ಮಾಡುತ್ತಾನೆ. ಯಾರು? ಸಮ್ಯಕ್ ದೃಷ್ಟಿ ಜೀವ, ಅವಿರತಿ ಜೀವ, ಸಂಯಮ ಇಲ್ಲದ್ರ ಹತ್ರ ಅಸಂಯಮಿ ಜೀವ. ಮನೆಯಲ್ಲಿ ಕುತ್ಕೊಂಡು ತಪ ಮಾಡುವಂತವ್ರು ತಪ್ಪು ತಿಳ್ಕೊಳ್ಬೇಡ್ರಿ. ಮನೆಯಲ್ಲೇ ಇದ್ದುಕೊಂಡು ಅಸಂಯಮ ಅವಸ್ಥೆಯಲ್ಲಿ ಇದ್ದುಕೊಂಡು ಅವ್ರತ ಅವಸ್ಥೆಯಲ್ಲಿ ಇದ್ದುಕೊಂಡು ನೀವೆಷ್ಟು ತಪ ಮಾಡ್ತೀರಾ, ಎಷ್ಟು ಆ ತಪ ಮಾಡಿದಾಗ ನಿಮ್ ಕರ್ಮ ನಿರ್ಜರ ಆಗುತ್ತೆ, ಅದಕ್ಕಿಂತ ಅಧಿಕ ಕರ್ಮಗಳು ನವೀನ ಕರ್ಮಗಳು ಮತ್ತೇನ್ ಮಾಡ್ತೀವಿ ನಾವು ಸಂಚಯ ಮಾಡ್ತೀವಿ. ಯಾವ ರೀತಿ? ಗಜ ಸ್ನಾನವದ ಆನೆ ಸ್ನಾನ ತರ ಅಂತ ಹೇಳ್ತಾರೆ ಇಲ್ಲಿ, ಹೌದಲ್ರಿ? ಖರೆ ಐತಿ, ನಾವು ಸುಳ್ಳು ಹೇಳಂಗಿಲ್ಲ ಬಿಡಿ. ಅವ್ರು ಖರೇನೆ ಹೇಳ್ತಾರೆ, ನಾವೆಲ್ಲ ಖರೇನೆ ಹೇಳ್ತೇವೆ, ಸುಳ್ಳು ಹೇಳಂಗೆ ಇಲ್ಲ. ಸ್ವಲ್ಪ ವೈಸ್ಥಿತಿ ದೇಖಿಯ ಸಮ್ಯಕ್ ದೃಷ್ಟಿ ಹೋವ ಲೇಕಿನ್ ಅವ್ರತಿ ಹೋ, ವ್ರತಿ ನೀ ಹೋ, ಓ ಅನು ಅನುವ್ರತ ಹೋ ಯಾ ಮಹಾವ್ರತ ಹೋ, ಮುನಿ ಮಹಾರಾಜ ಜಿ ಹೋ ಯಾ ಶ್ರಾವಕ ಮೇ ಪ್ರತಿಮಾಧಾರಿ ಹೋ, ಶುಲ್ಲಕ್ ಜಿ ಹೋ, ಐಲಕ್ ಜಿ ಹೋ, ಮಾತಾ ಜಿ ಹೋ, ಈ ಸಬ್ ಜೋ ಹೇ ನಾ, ಯೇ ಇನ್ಕೋ ವ್ರತಿ ಕಹಲಾತೆ ಹಮ್, ಅನುವ್ರತಿ ಹೋ ಯಾ ಮಹಾವ್ರತಿ ಹೋ, ಲೇಕಿನ್ ಯೇ ಭಿ ನಹೀ ಇನ್ಕೆ ಪಾಸ್. ಜೈಸೆ ಅಭಿ ಹಮಾರೆ ಎಕ್ಸಾಂಪಲ್ ಕೆ ಲಿಯೆ ಸಂತೋಷ್ ಜಿ ಹೈ ಯಹಾಂ ಪರ್, ಸಮ್ಯಕ್ ದೃಷ್ಟಿ ಹೈ ಲೇಕಿನ್ ಅವ್ರತಿ ಹೈ, ವೋ ಅನುವ್ರತಿ ಭಿ ನಹೀ ಔರ್ ಮಹಾವ್ರತಿ ಭಿ ನಹೀ, ಸಾಮಾನ್ಯ ಶ್ರಾವಕ ಹೈ, ಘರೇಲು ಶ್ರಾವಕ ಹೈ, ಔರ್ ಉನ್ಕೆ ಪಾಸ್ ಸಂಯಮ ನಹೀ ಹೈ, ಅಸಂಯಮಿ ಹೈ ವೋ, ಅವ್ರತಿ ಹೈ ಯಾನೆ ಸಂಯಮ ಭಿ ನಹೀ ಹೈ ಉನ್ಕೆ ಪಾಸ್, ಏಕ ದೇಶ ಭಿ ಸಂಯಮ ನಹೀ ಹೈ ಔರ್ ಸಕಲ ಸಂಯಮ ಭಿ ನಹೀ ಹೈ ಉನ್ಕೆ ಪಾಸ್, ತೋ ವೋ ಕೌನ್ ಬನ್ ಗಯೇ, ಅಸಂಯಮಿ ಬನ್ ಗಯೇ. ತೋ ಅಸಂಯಮಿ ಕಾ ಕೈಸಾ ಅವಸ್ಥಾ ಯಹಾಂ ಪರ್ ಬತಾ ರಹೇ ಹೈ, ಅಸಂಯಮಿ ಜಿತ್ನಾ ತಪ ಕರಕೆ, ಜಿತ್ನಾ ತಪ ಕರಕೆ ಕರ್ಮೋ ಕಿ ಕ್ಷಯ ಕರೇಗಾ, ಕರ್ಮೋ ಕಿ ನಿರ್ಜರ ಕರೇಗಾ, ಉಸ್ಸೆ ಅಧಿಕ ಅಸಂಯಮಕ್ಕೆ ಕಾರಣ, ಉಸ್ಸೆ ಅಧಿಕ ಅಸಂಯಮಕ್ಕೆ ಕಾರಣ ಓ ಫಿರ್ ನವೀನ ಕರ್ಮೋ ಕಾ ಸಂಚಯ ಕರೇಗಾ. ಕ್ಯೂ ಪ್ರಶ್ನ ಆನಾ ಚಾಹಿಯೇ ಆಪ್ಕೆ ಮನ್ ಮೇ, ವೈಸಾ ಕೈಸೆ ಮಹಾರಾಜ್ ಜೀ, ಐಸೆ ಕೈಸೆ ಆಪ್ ಬತಾ ರಹೇ ಹೋ, ಗಲತ್ ಹೈ ಯೇ, ಸಹಿ ನಾ? ಪ್ರಶ್ನ ತೋ ಆನಾ ಚಾಹಿಯೇ ಆಪ್ಕೆ ಮನ್ ಮೇ. ತೋ ಉಸ್ಕಾ ಕಾರಣ ಇತನಾ ಹೀ ಬತಾಯಾ ಹೈ, ಸಂಯಮಿ ತಪೋಕೋ ಸಹನ ಕರ ಸಕ್ತಾ ಹೈ ಲೇಕಿನ್ ಅಸಂಯಮಿ ನಹೀ ಸಹನ ಕರ್ತಾ. ಕೈಸೆ ಮೇ ಅಭಿ ಕ್ಯಾ ಉಸ್ಕೋ ಸಸ್ಪೆನ್ಸ್ ಮೇ ರಖಾ ಹೂಂ, ಉಸ್ಕೋ ಸಬ್ಕೋ ಅಭಿ ಪೂರಾ ಕ್ಲಿಯರ್ ನಹೀ ಕಿಯಾ,
संयमी सहन कर सकता है लेकिन असंयमी सहन नहीं कर सकता। अभी समझ लीजिए, आपने अभी आने वाले 10 लक्षण में 10 उपवास किया आपने, सम्यक दृष्टि हो लेकिन अव्रति हो, आप सम्यक दृष्टि हो लेकिन आप कौन हो, अव्रति हो, तो सब लोगों में आप क्या हो गए, उपवास कर रहे, तप कर रहे, साधना कर रहे, तो थोड़ा सब लोगों की दृष्टि आपकी तरफ देखने की क्या हो गई, बदल गई। अरे कितना तपस्वी है, कितना त्याग कर रहा है, कितना उपवास कर रहा है, सब लोग आपके पुण्य का अनुमोदना करते रहेंगे, सब ताली बजाते रहेंगे, आपका सम्मान करते रहेंगे, सत्कार करते रहेंगे, आपकी वाह वाह करते रहेंगे, तो आपको क्या हो गया, आप आकाश में उड़ने लगे उस समय। आप कहां उड़ने लगे, आकाश में उड़ने लगे, जमीन पर पैर नहीं टिक रहे आपके। तो वही एक साधु को करो ख्याति, साधु की आप क्या करो, उनका प्रभावना के दृष्टि से आप उनके लिए ताली बजाओ, आप उनको नमस्तु करो, आप उनकी जय जयकार करो, आप उनका सम्मान करो, आप उनकी वैयावृत्ति करो, ये जो सब कर रहे हैं जितना भी आप करो उनको साधु का व्रति का, वो आकाश में उड़ेंगे नहीं, चुपचाप अपने स्थान पर बैठे रहेंगे। क्यों, उनको सहन करने की कैपेसिटी है और आपको सहन करने की कैपेसिटी नहीं। इसलिए आप आकाश में उड़ रहे हैं क्या, आपको अहंकार आ गया, सभी को आता है ऐसा कुछ नहीं है, सभी को थोड़ा ज्यादा आएगा, थोड़ा किसी को कम आएगा, इस अपेक्षा से वो नवीन कर्मों की क्या कर रहे हैं, वहां पर संचय ज्यादा कर रहा है, जितना कर्मों की निर्जरा कर रहा है उससे अधिक कर्मों की ज्यादा वो संचय वहां पर कर रहा है। फिर जो अनुमोदना कर रहे हैं वो भी कर्म का संचय कर रहे हैं। हाँ, अगर वो आकाश में उड़ रहे तो फिर ताली बजा रहे उसे आकाश में उड़ाने के लिए, ये बैठे बैठे कर्मों की संचय कर रहे हैं वही ना, ये बैठे बैठे ताली बजा कर ये भी कर रहे हैं, नवीन कर्मों का संचय कर रहे हैं ये भी। इसलिए अनुमोदना नहीं करना चाहिए, अनुमोदना करिए, अनुमोदना करिए, लेकिन किसके करिए, सत्पात्रों की करिए, सत्पात्रों की अनुमोदना करिए। तो इसीलिए क्या बता रहे आपको, हाँ इसीलिए आपको बता रहे, देखिए आपको समझ में आता है बाह्य व्यवहार दृष्टि से, बाह्य व्यवहार दृष्टि से उसके मन में क्या चल रहा है, उसके व्यवहार कैसे है, उसके हाव भाव कैसे है, तो इसके अपेक्षा से हमको वहां पर अनुमोदना करना है बस। देखिए अंतरंग की तो हम जान ही नहीं सकते, वो तो केवल ही भगवान ही जान सकते हैं, हमारे पास वो योग्यता ही नहीं है, हमारे पास भी नहीं है और आप लोगों के पास भी योग्यता नहीं है, तो वो सिर्फ केवल ही भगवान ही जान सकते हैं, तो केवल ही भगवान जानेंगे तभी तो पता चलेगा, तो तब तक हमको क्या करना है, उसके बाह्य व्यवहार को जानना है बस, उसके हाव भाव, उसके जो काम कर रहा है, क्रिया कर रहा है, इसकी अपेक्षा से हम जानना है बस, अनुमोदना करना है। ठीक है, चलो देखिए इतना अच्छा बता रहे हैं यहाँ पर, क्या करना है संतोष जी, जल्दी से दीक्षा लेना है। अरे गिराने में नहीं, उठाने में, पर आपको सब लोग उठा रहे हैं, आप नहीं उठ रहे हो, बहुत कोशिश कर रहा हूं, और 2 मिनट की फिर से यार मैंने ಎಲ್ಲರೂ ಕೆಳಗಡೆ ಹಾಕ್ತಿಲ್ಲ ಇಲ್ಲ ಬೇರೆ ಹಾಕ್ತಿದ್ದೆ ಮೇಲೆ ಎತ್ತ ಇದ್ರೆ ನೀವು ಹೇಳಲಿಕ್ಕೆ ರೆಡಿ ಇಲ್ಲ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ ಅಂತ ನೀವು ಇಲ್ಲಿ ನೀವು ಬಾಳೋದು ಕಟ್ಸಾಕ್ ರೆಡಿ ಆಗಿ ಇದು ಹೋಯ್ತು ನಮ್ದು ಹಾ ನಮ್ಮ ಶಿಷ್ಯರು ಕೀಪ್ ಮೀ ಏ ಮಾಡ್ತಾರೆ ಇಷ್ಟೇ ಅಂತ अथवा जैसा छाच बिलोते समय मथानी की रस्सी एक तरफ से खुलती जाती है और एक तरफ से बंधती जाती है, वैसे अवृति सम्यक दृष्टि के तप से पुराने कर्म निर्जर होते हैं, होते जाते हैं और नवीन कर्म बंधते जाते हैं। सम्यक दृष्टि अवृति जीवी तप माड़ो कारण ऐन ಹಳೆ ಕರ್ಮಗಳು ನಿರ್ಜರ ಆಗ್ತಿರ್ತವ ಮತ್ತು ಹೊಸ ಕರ್ಮಗಳು ಕಟ್ಕೊಳ್ತಿರ್ತವ, ಇದು ಹಳೆ ಕರ್ಮ ನಿರ್ಜರ ಆಯ್ತು ಮತ್ತು ಹೊಸ ಕರ್ಮ ಕಟ್ಕೊಳ್ತಾ ಇದ್ದೀವಿ, ಈ ರೀತಿಯಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರ. ಅದಕ್ಕೆ ಏನ್ ಮಾಡ್ಬೇಕು ರಿಚಿತಕಲಮ್ಮ ಹೇಳಿ, ಏನ್ ಮಾಡ್ಬೇಕು, ಅದಕ್ಕ ವ್ರತಗಳನ್ನು ತಗೊಳ್ಬೇಕು. ಮಹಾವ್ರತ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಿಲ್ಲ, ಪರವಾಗಿಲ್ಲ ಅನುವ್ರತದ ಮನೆಗೆ ಇದ್ಕೊಂಡು ಮಾಡ್ಬೋದು ನೀವು. ಅನುವ್ರತರ ಸ್ವೀಕಾರ ಮಾಡಿ, ಪ್ರತಿಮಾಧಾರಿಗಳಾಗ್ರಿ, ನೆಲೆಗಳನ್ನು ತಗೊಳ್ಳ್ರಿ, ನೆಲೆಗಳನ್ನು ತಗೊಂಡು ಸಾಧನೆ ಮಾಡ್ರಿ, ತಪ ಮಾಡ್ರಿ, ಅದರಿಂದ ನಿಮ್ಗೆ ಎಷ್ಟೋ ಕರ್ಮಗಳ ಏನಾಗುತ್ತೆ ನಿರ್ಜರ ಆಗುತ್ತೆ, ಈ ಕಾರಣದ ಮಾಡಲಿಕ್ಕೆ ಅವಕಾಶ ನಮಗೆ
तुम्हारे लिए भी जो भी घर में अभी जैसे दर्शन करना नियम लेना हम लोग जो घर में पाक रखना व्रत के तो उसका कोई फल नहीं है। फल है नहीं, ऐसा नहीं है, कर्मों की निर्जरा हो रही है, लेकिन आप जब तक जमीन पर हो तब तक आपको फल है। बिना व्रत लिए आपको व्रत पालन करके ही ऐसा नहीं, यहाँ पर अपेक्षा में अपेक्षा कथन कृत कह रहे हैं। यहाँ पर जो अपेक्षा है उनकी, कहने की आचार्य भगवान की अपेक्षा क्या है कि देखिए आप अव्रती असंयमी हो तो आपके मन में आपके परिणाम बिगड़ सकते हैं, आपके भाव बिगड़ सकते हैं, आपको अहंकार आ सकता है, ख्याति पूजा की इच्छा हो सकती है, तो इस कारण से आप जितना कर्मों की निर्जरा कर रहे हो उससे अधिक कर्म आप बांध सकते हो यहाँ पर। तो इस अपेक्षा से आचार्य भगवान अमित गति स्वामी यहाँ पर क्या करे, आप व्रती बनकर तप करिए। क्या बनकर तप करिए? व्रती बनकर तप करिए। अव्रती बनने से बनकर तप कर रहे हो इससे तो कर्म ही बन रहे ना आपको। प्रैक्टिकल में तो महाराज व्रती वाला घर में आने से घर वाले मिस्टर हो गए, वो तो ये वास्तविकता बता रहा हूँ, वास्तविकता समझ में आ रहा है, तो वहाँ पे दूसरे डिस्टर्ब हो रहे हैं। देखिए उनका उनका पुण्य कम है, जो व्रति है, जो व्रति है, जो व्रति है, जो व्रति घर में आने के बाद घर के लोग डिस्टर्ब हो रहे हैं, वो व्रति का पुण्य कम है, वो व्रति का क्या है, पुण्य कम है। क्यों? उस पुण्य की अपेक्षा से उसकी व्यवस्था होती रहती है। आज मेरी व्यवस्था आप सब लोग कर रहे हो, आप समझ रहे होंगे, लेकिन मेरी व्यवस्था आप नहीं कर रहे हो। मेरी व्यवस्था कौन कर रहे हैं आज? मेरा आहार हो, विहार हो, कुछ साधु साधुओं की चर्या में अनुकूलता, जो अनुकूलता है, सब जो कर रहे हो आप लोग नहीं कर रहे हो, ये कौन कर रहा है? ये मेरा पुण्य कर रहा है। तो मेरा पुण्य कर रहा है, मेरे पुण्य से वो सब हो रहा है, तो इसी अपेक्षा से उस व्रती का थोड़ा पुण्य कम है तो पुण्य बढ़ाने की आवश्यकता है। वहां पर पुण्य बढ़ाए कैसे, पुण्य को बढ़ाए कैसे, हम पुण्य बढ़ाने की व्यवस्था ऐसी है, आप और संयम धारण करिए और शांति से उसको सहन करिए, आप और अपने तप साधना में लीन हो जाइए, तो आपका पुण्य प्रबल हो जाएगा और ये ऑटोमेटिक आपकी सब सेवा करेंगे। करेंगे क्यों नहीं करेंगे? जैसे आचार्य भद्रभव स्वामी पंचम शुद्ध केवली अंतिम शुद्ध केवलियो जंगल में आकर बैठ गए। कहां पर आकर बैठ गए? जंगल में आकर बैठ गए। उनकी व्यवस्था कितना हुआ था बताइए? वो तो पंचम काल के प्रारंभ की अवस्था बता रहा हूं आचार्य अपने भद्रभो स्वामी जी का। अभी हमारे चिन्मय सागर महाराज जी जंगल वाले बाबा या बनेरघट्टा में जाकर बैठ गए जंगल में, हो गई नहीं उनकी व्यवस्था? क्यों नहीं होती? होती है। पुण्य सब पुण्य का खेल है भैया, पुण्य और पाप का खेल है सब, ये कोई निमित्त है, हम सब लोग निमित्त है, मैं आपकी सेवा कर रहा हूँ ये निमित्त है, आप मेरी सेवा कर रहे हो ये निमित्त है, हम किसी का कोई, जो आप आज बैठे हो यहाँ पर जिनवाणी सुन रहे हो, भगवान की वाणी सुन रहे हो, मरण कंटिका सुन रहे हो, आपको लगता होगा कि मैंने आज इतना काम किया और उस काम में से मैं बिजी लाइफ में से समय निकाल कर यहाँ पर आकर बैठे हो और मैं जिनवाणी सुन रही हूँ, ये मेरे से हो गया है, मेरे बाइक से हुआ है, मेरे पति से हुआ है, मेरे बेटे से हुआ है, मेरे पत्नी से हुआ है, ऐसे हम समझते होंगे, लेकिन नहीं, ये आज जो आप जो जिनवाणी सुन रहे हो ये आपके पुण्य के कारण से सुन रहे हो, ये आपका पुण्य है इसलिए आज जिनवाणी आपके कान पर पड़ रहे हैं, नहीं तो इसी एक ही बिल्डिंग में बाजू वाले कमरे में सो के निकालेंगे हम शिवम जी, है ना, बाजू वाले कमरे में सो के निकालेंगे, लेकिन जिनवाणी सुनने नहीं है। क्यों? वहां पर पुण्य नहीं है हमारा और हम फिर से पाप बांध रहे हैं वहां पर। हाँ पर क्या कर रहे हैं? फिर से हम पाप बांध रहे हैं। तो पाप बांधना है, पुण्य का संचय करना है। As you wish, I don't know। जी और नैने बंधु और उपस्थित हृदय दर्द वाले जी बगावर करो अल्लाह का राज्य देता है देंगे। ये रनावा का आधे हृदय ये अल्लरी कौन तिल्ला? केलोगर जास्ती रह बोधु, केलोगर कड़े मेर बोधु। आदरे इद्दे, आदरे इद्दे। अध्यार को बिट्टे दिला। या के अवरती दरे ಅಸಹ್ಯಮ ಇದೆ ಆ ಕ್ರಮ ಹಾಗಾದ್ರೆ ನೀವು ಮಾಡೋದು ಬಿಟ್ಬಿಟ್ರೆ ಮತ್ತೆ ಇತನಾ ಜನ ಬಸ್ ದೇಖಿಯೇ ಜೈನ ಧರ್ಮ ಮೇ ಬತಾಯಾ ಹೇ ಚರ್ಯಾ ಪ್ರದರ್ಶನ ಕಿ ಚೀಜ್ ನಹೀ ಹೇ ಚರ್ಯಾ ಪ್ರದರ್ಶನ ಕಿ ಚೀಜ್
चीज नहीं है, आचरण की चीज है। प्रदर्शन कौन करता है? जिसे ख्याति पूजा लाभ की इच्छा हो वो प्रदर्शन करता है। और आचरण कौन करता है? जिसे कर्मों की निर्जरा करने की इच्छा हो वो आचरण करता है। अभी आचरण करना है, प्रदर्शन करना है, किसके हाथ में है? हमारे हाथ में है। कई कई लोग आते हैं हमारे पास और बोलते हैं, महाराज जी मैंने इतना उपवास किया कि फिर आपके अंदर क्या है? महाराज जी हमको आशीर्वाद, अच्छे से आशीर्वाद दें, बड़े बड़े आशीर्वाद दें, हम इतना तप किए, इतना उपवास किए, इतना साधना किए। बताने की आवश्यकता क्या है? आप अपने कर्मों की निर्जरा के लिए कर रहे हो, बताकर नहीं करना चाहिए, सही है ना? शाबाश, ज्यादा इसके ऊपर चर्चा नहीं है, नहीं तो सब करना छोड़ देंगे। आप करिए, साधना करिए, उपवास करिए, तप करिए, जो आप जाप कर रहे हो, तप कर रहे हो, चारित्र का पालन कर रहे हो, सब करिए। नहीं करना नहीं, ऐसा नहीं है, करिए, लेकिन आप दूसरों के लिए मत करिए, अपने आप के लिए करिए। दूसरों के लिए करोगे तो आप बांधोगे क्या? कौन से पाप कर्म बांध लोगे। और स्वयं के लिए करोगे तो छूटेंगे आपके क्या कर्म, छूट जाएंगे आपसे। समझ में आ रहा है? देखो अभी क्या करना है। अथवा चारित्र की आराधना होने पर नियम से सभी आराधना संपन्न होती है। ನೋಡಿರಲಿ, ನಂತರ ಚಾರಿತ್ರದ ಆರಾಧನೆ ಮಾಡಿದ್ರಂತಂದ್ರೆ ಸಂಪೂರ್ಣ ಎಲ್ಲ ಚಾರಿತ್ರಕ್ಕೆ ಆರಾಧನಾ ಹೋನೆ ಪರ್ ನಿಯಮಸೆ ನಿಯಮದಿಂದ ಸಭಿ ಆರಾಧನಾ ಸಂಪನ್ನ ಹೋತಿ ಹೇ ಮಿಕ್ಕಿದ ಆರಾಧನೆಗಳು ಯಾವ್ಯಾವುದು? ಸಮ್ಯಕ್ ಆರಾಧನಾ, ದರ್ಶನಾರಾಧನಾ, ಜ್ಞಾನಾರಾಧನಾ ಮತ್ತು ತಪ ಆರಾಧನಾ, ಈ ಮೂರು ಆರಾಧನೆಗಳು ಏನಾಗ್ತಾವ? ಸಂಪನ್ನ ಆಗ್ತಾವ ಅಂತ ನಿಯಮದಿಂದ ಹೇಳ್ತಾರೆ. ಕಿಂತು ಮತ್ತೆ ಕಿಂತು ಅಂತ ಬಂತೊಳ್ಳಿ, ಕಿಂತು शेष सम्यक्त्व आदि की आराधना करने पर चारित्र की आराधना होती भी है और नहीं भी होती है। ಏನ ಅರ್ಥೈತಾ? ಸ್ವಲ್ಪ ಅರ್ಥೈತಂದ್ರೆ ಬಹಳ ಸುಂದರವಾಗಿ ಹೇಳಿದ್ರಲ್ಲಿ, ಕಿಂತು ಶೇಷ ಸಮ್ಯಕ್ತ್ವ ಆದಿ की आराधना करने पर, ಸಮ್ಯಕ್ತ್ವ ಆದಿ ಏನ ಆರಾಧನೆ ಇದೆ, ಸಮ್ಯಕ್ತ್ವ ಆಮೇಲೆ ಜ್ಞಾನ ಇವೇನ ಇದವಲ್ಲ, ಇವು ಸಮ್ಯಕ್ತ್ವ ಆದಿ की आराधना करने पर, ಇವು आराधना ಮಾಡಿದ ನಂತರ ಚಾರಿತ್ರ की आराधना होती भी है। ಚಾರಿತ್ರ आराधने ಆಗಬಹುದು अथवा ಆಗದೇನೋ ಇರಬಹುದು, ಕ್ಯೂಂಕಿ ಯಹ ಮೇರೆಗೆ ಕರ್ನೆ ಯೋಗ್ಯ ಹೇ. ಇದೇನ್ ಮಾಡಬೇಕು? ನಾನು ಮಾಡುವಂತ ಯೋಗ್ಯ ಇದೆ ಅಂತ ತಿಳ್ಕೊಳ್ಬೇಕು. ಯಹ ಕರ್ನೆ ಯೋಗ್ಯ ನಹೀ ಹೇ ಇತ್ಯಾದಿ ಹೇಯ ಔರ್ ಉಪಾದೆ ಪದಾರ್ಥೋ ಜಾನ್ಕರ್ ಹಿ ಯಹ ಜೀವ ಕೃತ್ಯ ಕೃತ್ಯ ಉಪಾದೆ ಕಾ ಗ್ರಹಣ ಕರ್ತಾ ಹೇ. ಇದು ಒಳ್ಳೆಯದು, ಇದು ಕೆಟ್ಟೋದು ಅಂತ ಯಾವಾಗ ಗೊತ್ತಾಗತ್ತೆ? ಜ್ಞಾನ ಇದ್ದಾಗ ಗೊತ್ತಾಗತ್ತೆ, ಹೌದಲ್ರಿ? ಜ್ಞಾನ ಇಲ್ಲದ್ರೆ ಗೊತ್ತಾಗತ್ತೆ ಅದು ಯಾವುದು ಸ್ವೀಕಾರ ಮಾಡಬೇಕು, ಯಾವುದು ತ್ಯಾಗ ಮಾಡಬೇಕು, ಹೇ ಏನಿದೆ ಮತ್ತು ಉಪಾದೆ ಏನಿದೆ ಅನ್ನುವಂತ ಜ್ಞಾನ ನಮಗೆ ಯಾವಾಗ ಗೊತ್ತಾಗುತ್ತೆ? ಜ್ಞಾನ ಆರಾಧನೆ ಆದಾಗಲೇ ಗೊತ್ತಾಗುತ್ತದೆ. ಇಸ್ಲಿಯೆ ಚಾರಿತ್ರ ಮೇ ಜ್ಞಾನ ತಥಾ ದರ್ಶನ ಕಾ ಅಂತರ್ಭಾವ ಹೋತಾ ಹೇ. ಚಾರಿತ್ರದಲ್ಲಿ ಜ್ಞಾನ ಮತ್ತು ದರ್ಶನದ ಏನಿದೆ, ಚಾರಿತ್ರ ಮತ್ತು ಜ್ಞಾನದ ಅಂತರ್ಭಾವ ಇರುತ್ತೆ ಅಂತ ತಿಳ್ಕೊಳ್ಬೇಕಿಲ್ಲ. ಅಂತರ್ಭಾವ ಅಂದ್ರೆ ಏನ? ನೀವು ಚಾರಿತ್ರ ಆರಾಧನೆ ಮಾಡ್ತಿದ್ರಂತಂದ್ರೆ ಸಮ್ಯಕ್ ಆರಾಧನೆ ಕೂಡ ನಿಮಗೆ ಆಗಿದೆ ಮತ್ತು ಸಮ್ಯಕ್ ಜ್ಞಾನ ಆರಾಧನೆ ಕೂಡ ನಿಮಗೆ ಆಗಿದೆ ಅಂತ ತಿಳ್ಕೊಳ್ಬೇಕು. ಚಾರಿತ್ರ ಆರಾಧನೆ ಮಾಡ್ತಿದ್ರಂತಂದ್ರೆ ತಪ ಆರಾಧನೆ ಕೂಡ ನಿಮ್ಮಿಂದ ಆಗಿದೆ ಅಂತ ತಿಳ್ಕೊಳ್ಬೇಕು. ನಾಲ್ಕು ಆರಾಧನಾ ಎಲ್ಲಿಂದ ಆಗ್ತವ? ಚಾರಿತ್ರ ಆರಾಧನೆಯಿಂದ ಆಗ್ತವ ಅಂತ ತಿಳ್ಕೊಳ್ಬೇಕು ಇಲ್ಲಿ. ಇಸ್ಲಿಯೇ ಆಯ್ತು, ಅರ್ಥಾತ್ ಜಹಾ ಚಾರಿತ್ರ ಹೇ ವಹಾ ಜ್ಞಾನ ಔರ್ ದರ್ಶನ್ ಹೋತಾ ಹೀ ಹೇ. ಎಲ್ಲಿ ಚಾರಿತ್ರ ಇದೆ ಅಲ್ಲಿ ಜ್ಞಾನ ಮತ್ತು ದರ್ಶನ ಇದ್ದೇ ಇರುತ್ತದೆ ಅಂತ ತಿಳ್ಕೊಳ್ಬೇಕಾದ್ರಲ್ಲಿ. ಚಾರಿತ್ರ ಮೇ ಮನ ವಚನ ಔರ್ ಕಾಯ ಸಂಬಂಧಿ, ಮನ ಚಾರಿತ್ರದಲ್ಲಿ ಮನ ವಚನ ಮತ್ತು ಕಾಯ ಸಂಬಂಧಿ ಸರ್ವ ವ್ಯಾಪಾರ ಪ್ರಯತ್ನ ಹೋನಾ ಹೇ ವಹಿ ತಪ ಹೇ ಐಸಾ ಜಿನೇಂದ್ರ ದೇವನೆ ಕಹಾ ಹೇ. ಇಲ್ಲೇನ್ ಹೇಳ್ತಾರೆ ಅಂತಂದ್ರ, ಚಾರಿತ್ರದಲ್ಲಿ ಮನ ವಚನ ಮತ್ತು ಕಾಯ ಸಂಬಂಧಿ ಎಲ್ಲಾ ಪ್ರಕಾರದ ವ್ಯಾಪಾರ, ಎಲ್ಲಾ ಪ್ರಕಾರದ ವ್ಯಾಪಾರ ಅಂತಂದ್ರೆ ಬಿಸಿನೆಸ್ ಅಲ್ಲ, ಎಲ್ಲಾ ಪ್ರಕಾರದ ಕ್ರಿಯೆಗಳು, ಎಲ್ಲಾ ಪ್ರಕಾರದ ಕ್ರಿಯೆಗಳಿಂದವ ಪ್ರಯತ್ನ ಹೋನಾ ಹೇ, ಪ್ರಯತ್ನ ಆಗ್ತಾ ಇದೆ. ವಹಿ ತಪ ಹೇ ಅದೇನಿದೆ ಅದು ತಪ ಇದೆ ಅಂತ ತಿಳ್ಕೊಳ್ಬೇಕಲ್ಲಿ. ನೀವು ಚಾರಿತ್ರದ ಆರಾಧನೆ ಮಾಡ್ತಿದ್ರ ಅಂತಂದ್ರೆ ನಿಮ್ಮ ಹತ್ರ ಚಾರಿತ್ರ ಇದೆ ಅಂತಂದ್ರೆ ನೀವು ಮನ ವಚನ ಕಾಯ ಸಂಬಂಧಿ ಸಂಪೂರ್ಣ ವ್ಯವಹಾರಗಳು ನೀವು ಅಲ್ಲಿ ಏನ್ ಮಾಡ್ತಿದ್ರ
ಸಂಪನ್ನವಾಗಿ ಮಾಡ್ತಾ ಇದ್ದೀರಾ, ಪ್ರಯತ್ನಶೀಲದಲ್ಲಿದ್ದೀರಾ, ಅಲ್ಲಿ ನಿಮಗೆ ತಪ ಕೂಡ ಆಗ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಏಸಾ ಜಿನೇಂದ್ರ ದೇವನೇ ಕಹ, ಇದು ಯಾರು ಹೇಳಿದಾರ, ಜಿನೇಂದ್ರ ಭಗವಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅರ್ಥಾತ್ ಮಾಯಾ ಛಲ ಆದಿಕೋ ದೂರ್ ಕರ್, ಕ್ಯಾ ಬತಾರೆ, ಮಾಯಾ ಛಲ ಆದಿಕೋ ದೂರ್ ಕರ್, ಚಾರಿತ್ರ ಮೇ ಪ್ರಯತ್ನಶೀಲ ಹೋನಾ. ಚಾರಿತ್ರದ ಪಾಲನೆ ಹೇಗಾಗಬೇಕು, ಮಾಯಾ ಮತ್ತ ಛಲ ಇವ ಆದಿ ಆದಿದ್ರೆಲ್ಲ ಬಂದದ್ರಲ್ಲಿ ಈಗ ಇವೆಲ್ಲ ಏನ್ ಮಾಡ್ಬೇಕು, ಇಟ್ಕೊಂಡು ನಾವು ಮಾಡ್ಬೇಕು, ದೂರ ಮಾಡ್ಬೇಕಾ. ನೋಡ್ರಿ ಚಾರಿತ್ರದ ಪಾಲನೆ ಮಾಡ್ಕೊಂಡು ಉದಾಹರಣೆ ಕೊಡ್ತೀನಿ. ಚಾರಿತ್ರ ಅಂದ್ರೆ ಏನ, ತಪಶ್ಚರ್ಯ ಮಾಡ್ತಿದ್ರೆ, ಸಾಧನೆ ಮಾಡ್ತಿದ್ರು ಅವರು, ತನ್ನ ತನ್ನ ಇಪ್ಪತ್ತೆಂಟು ಮೂರು ಗುರುಗಳದ್ದು ಪಾಲನೆ ಮಾಡ್ತಿದ್ರು ಅವರು. ಹಾ ಎಷ್ಟು, ಅದರಲ್ಲಿ ಹದಿಮೂರು ಪ್ರಕಾರದ ಚಾರಿತ್ರ ಹೇಳ್ತಾರ. ಯಾವುದು, ಐದು ಮಹಾವ್ರತ, ಐದು ಸಮಿತಿ ಮತ್ತು ಮೂರು ಗುಪ್ತಿ. ಈ ಹದಿಮೂರು ಪ್ರಕಾರದ ಚಾರಿತ್ರದ ಪಾಲನೆ ಮಾಡ್ತಿದ್ರ. ಚಾರಿತ್ರದ ಪಾಲನೆ ಮಾಡ್ತಿರುವಾಗ ನಿಮ್ಮಲ್ಲಿ ಯಾವುದೇ ಪ್ರಕಾರದ ಮಾಯಾಚಲ ಇರಬಾರ್ದು, ನಿಮ್ಮಲ್ಲಿ ಯಾವುದೇ ಪ್ರಕಾರದ ಛಲ ಕಪಟ ಇರಬಾರ್ದು. ಇದಿಟ್ಟುಕೊಂಡು ನೀವು ಮಾಡಿದ್ರೆ ನಿಮ್ ಚಾರಿತ್ರ ಕೂಡ ಅದು ಏನಿಲ್ಲ, ಯಶಸ್ವಿ ಇಲ್ಲ. ಅಲ್ಲಿ ಕೂಡ ಏನಿದೆ, ದೋ ನಂಬರ್ ಇದೆ ನೋಡಿ. ಏನಿದೆ ಅಲ್ಲಿ, ಅಲ್ಲಿ ಕೂಡ ಏನಿದೆ, ದೋ ನಂಬರ್ ಐತೆ ಅಲ್ಲಿ. ಈ ಪ್ರಕಾರ ಹೇಳ್ತಾರೆ, ಹಾ ಚಾರಿತ್ರನೇ ಉಪಯೋಗ ಲಗಾನ ತಪ ಹೇ, ಮತ್ತು ಚಾರಿತ್ರದಲ್ಲಿ ಉಪಯೋಗ, ಉಪಯೋಗೋ ಲಕ್ಷಣ. ಸೂತ್ರ ಹೇಳ್ಯಾರ ನೋಡ್ರಿ ಆಚಾರ್ಯ ಉಮಾಸ್ವಾಮಿ ಭಗವಂತರು, ಏನ್ ಹೇಳ್ಯಾರ, ಉಪಯೋಗೋ ಲಕ್ಷಣ. ಎಲ್ಲಿ ಚಾರಿತ್ರ ಇದೆ ಆ ಚಾರಿತ್ರದಲ್ಲಿ ನೀನು ಉಪಯೋಗ ಹಚ್ಚೋದಂತಂದ್ರೆ ತಪ ಇದೆ. ಚಾರಿತ್ರದಲ್ಲಿ ನೀವು ಉಪಯೋಗ ಇಲ್ಲಾಗಿತ್ತಂದ್ರ ಅದು ತಪ, ತಪ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅತ ಚಾರಿತ್ರ ಆರಾಧನಾ ಮೇ ತಪ ಆರಾಧನಾ ಅಂತರ್ಭೂತ ಹೇ. ಚಾರಿತ್ರ ಆರಾಧನದಲ್ಲಿ ಇದು ತಪ ಆರಾಧನೆ ಏನಿದೆ ಅಂತರ್ಭೂತ ಇದೆ. ಯಾವ ರೀತಿ ಸಮ್ಯಕ್ತದಲ್ಲಿ ಜ್ಞಾನ ಇದೆ, ಯಾವ ರೀತಿ ದರ್ಶನದಲ್ಲಿ ಜ್ಞಾನ ಇದೆ, ಹಾಗೆ ಚಾರಿತ್ರದಲ್ಲಿ ಕೂಡ ಏನಿದೆ ತಪ ಇದೆ, ಅಂತರ್ಭೂತವಾಗಿದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಏಸಿ ಹೋತಿ ಹೇ ಏಸಾ ಯಹ ಸಮಜನ ಚಹಿಯೇ, ಈ ರೀತಿ ನಾವಿಲ್ಲಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರ. ಜ್ಞಾನ ಓರ್ ದರ್ಶನ ಕಾ ಸಾರ ಪಂಚಮ ಯಥಾಖ್ಯಾತ ಚಾರಿತ್ರಕ್ಕೆ ಪ್ರಾಪ್ತಿ ಹೋನಾ ಹೇ. ಜ್ಞಾನ ಮತ್ತು ದರ್ಶನ ಸಾರ ಪಂಚಮ ಯಥಾಖ್ಯಾತ ಚಾರಿತ್ರ ಅಂತ ಹೇಳ್ತಾರ. ಐದನೇ ಯಥಾಖ್ಯಾತ ಚಾರಿತ್ರ, ಎಷ್ಟನೇ ಯಥಾಖ್ಯಾತ ಚಾರಿತ್ರ, ಐದನೇ ಯಥಾಖ್ಯಾತ ಚಾರಿತ್ರ ಕಿ ಪ್ರಾಪ್ತಿ ಹೋನಾ ಹೇ. ಐದನೇ ಯಥಾಖ್ಯಾತ ಚಾರಿತ್ರದ ಪ್ರಾಪ್ತಿಯಲ್ಲಿ ಆಗುತ್ತದೆ. ಉಸ್ ಪಂಚಮ ಚಾರಿತ್ರಕ ಸಾರ ಶ್ರೇಷ್ಠ ಅವಿನಶ್ವರ ನಿರ್ಮಾಣ ಪ್ರಾಪ್ತ ಹೋನಾ ಹೇ. ಮತ್ತು ಆ ಐದನೇ ಚಾರಿತ್ರದ ಪ್ರಾಪ್ತಿ ಆಗುವುದಂತಂದ್ರೆ ಅದರ ಸಾರ ಯಾವ ರೀತಿ ಅಂತಂದ್ರೆ ಶ್ರೇಷ್ಠ ಅವಿನಶ್ವರ ನಿರ್ಮಾಣ ಪ್ರಾಪ್ತಿ ಆಗುತ್ತದೆ. ಅಲ್ಲಿ ಯಾವ ನಶ್ವರ, ಅವಿನಶ್ವರ, ಅದು ನಾಶ ಮಾಡೋಕ್ಕೆ ಆಗುದಿಲ್ಲ. ಅಂತ ಯಥಾಖ್ಯಾತ ಚಾರಿತ್ರದಲ್ಲಿ ಏನಾಗುತ್ತೆ ನಿಮಗೆ ಪ್ರಾಪ್ತಿಯಾಗುತ್ತದೆ. ಯಥಾಖ್ಯಾತ ಚಾರಿತ್ರ ಎಲ್ಲಿ ಸಿಗತ್ತೆ ಹೇಳ್ರಿ, ಐದನೇ ಯಥಾಖ್ಯಾತ ಚಾರಿತ್ರ ಹನ್ನೊಂದನೇ ಅಲ್ಲ ಅಮ್ಮ, ಹದಿನಾಲ್ಕನೇ ಗುಣಸ್ಥಾನದಲ್ಲಿ. ಐದನೇ ಯಥಾಖ್ಯಾತ ಚಾರಿತ್ರ ಪಾಲನೆ ಎಲ್ಲಿ ಆಗತ್ತೆ, ಹದಿನಾಲ್ಕನೇ ಗುಣಸ್ಥಾನದಲ್ಲಿ. ಭಾವಾರ್ಥದಲ್ಲಿ ಹೇಳ್ತಾರೆ ನೋಡಿರಲಿ, ಕೇವಲ ಜ್ಞಾನ ಅವರು ಕೇವಲ ದರ್ಶನ ತೇರಹವೇ ಗುಣಸ್ಥಾನವೇ ಪ್ರಾಪ್ತ ಹೋಗ್ತಾ ಹೇ. ಹದಿಮೂರನೇ ಗುಣಸ್ಥಾನದಲ್ಲಿ ಏನ್ ಪ್ರಾಪ್ತಿ ಆಗತ್ತೆ, ಕೇವಲ ಜ್ಞಾನ ಮತ್ತು ಕೇವಲ ದರ್ಶನ, ಇದು ಹದಿಮೂರನೇ ಗುಣಸ್ಥಾನದಲ್ಲಿ ಪ್ರಾಪ್ತಿ ಆಗುತ್ತದೆ. ತಥಾ ಸರ್ವೋತ್ಕೃಷ್ಟ ಯಥಾಖ್ಯಾತ ಚಾರಿತ್ರ, ಸರ್ವೋತ್ಕೃಷ್ಟ ಯಥಾಖ್ಯಾತ ಚಾರಿತ್ರ ಚೌದಹವೇ ಗುಣಸ್ಥಾನವೇ, ಅದು ಚೌದಹವೇ ಗುಣಸ್ಥಾನಕ್ಕೆ ಅಂತ, ಹದಿನಾಲ್ಕನೇ ಗುಣಸ್ಥಾನದ ಅಂತಮೇ ಹೋಗ್ತಾರೆ. ಅಂತ ಸಮಯದಲ್ಲಿ ಅದು ಆಗುತ್ತೆ, ಯಾವುದು ಬರೀ ಯಥಾಖ್ಯಾತಲ್ಲ, ಸರ್ವೋತ್ಕೃಷ್ಟ ಯಥಾಖ್ಯಾತ ಚರಿತ್ರ ಅಂತ ಹೇಳಿದ್ರು ನೋಡಿ. ಸರ್ವೋತ್ಕೃಷ್ಟ ಯಥಾಖ್ಯಾತ ಚಾರಿತ್ರದ ಪ್ರಾಪ್ತಿ ಯಾವಾಗತ್ತೆ ಅಂದ್ರೆ ಹದಿನಾಲ್ಕನೇ ಗುಣಸ್ಥಾನದ ಕೊನೆ ಸಮಯದಲ್ಲಿ ಅದು ನಿಮಗೆ ಆಗುತ್ತದೆ. ಹೋತಾ ಹೇ ಹೋತೇ ಹಿ ನಿರ್ವಾಣ ಮೋಕ್ಷ ಸಿದ್ಧಾವಸ್ಥಾ ಪ್ರಾಪ್ತ ಹೋತಿ ಹೇ. ಅವಾಗ ನೀವು ಹದಿನಾಲ್ಕನೇ ಗುಣಸ್ಥಾನದ ಯಥಾಖ್ಯಾತ ಚಾರಿತ್ರದ ಕೊನೆ ಹಂತದಲ್ಲಿ ಹೋದಾಗ ನಿಮ್ಗೆ ಏನಾಗುತ್ತೆ, ಅವಾಗ ನಿರ್ವಾಣ ಪ್ರಾಪ್ತಿ ಆಗತ್ತೆ, ಮೋಕ್ಷ ಪ್ರಾಪ್ತಿ ಆಗತ್ತೆ, ಸಿದ್ಧಾವಸ್ಥಾ ಕೂಡ ನಿಮಗೆ ಪ್ರಾಪ್ತಿಯಾಗಿರುತ್ತದೆ. ಇಸ್ಲಿಯೇ ಈ ಕಾರಣದಿಂದ ಏನ್ ಮಾಡ್ಬೇಕು ಲಕ್ಷ್ಮಕ್ಕ, ಜ್ಞಾನ ಔರ್ ದರ್ಶನ ಕಾ ಸಾರ, ಜ್ಞಾನ ಮತ್ತು ದರ್ಶನದ ಸಾರ ಯಥಾಖ್ಯಾತ ಚಾರಿತ್ರ ಹೇ. ಯಥಾಖ್ಯಾತ ಚಾರಿತ್ರ ಇದೆ. ತಥಾ ಉಸ ಚಾರಿತ್ರ ರೂಪ ಸಾರ ಕಾ ಭೀ ಸಾರ ನಿರ್ವಾಣ ಹೇ. ಆ ಚಾರಿತ್ರ ರೂಪ ಸಾರದ ಮತ್ತೆ ಯಾವುದು ಸಾರದ ಅಂತಂದ್ರೆ ಅದು ನಿರ್ವಾಣ ಅಂದ್ರೆ ಮೋಕ್ಷ ಇದೆ. ಏಸಾ ಕಹ, ಈ ರೀತಿಯಲ್ಲಿ ಹೇಳಿರುತ್ತಾರೆ. ನೇತ್ರ ದ್ವಾರ ದೇಖನೆ ಕಾ ಸಾರ ಸರ್ಪ ಆದಿ ಕಷ್ಟದಾಯಕ ಪದಾರ್ಥ ದೂರ ಸೇ ಪರಿಹಾರ ಕರ ಚಲನಾ ಹೇ.
ಕಣ್ಣಿಂದ ನೋಡ್ತೀವಿ ನಾವು, ಕಣ್ಣಿಂದ ನೋಡ್ತೀವಿ, ಹೋಗ್ತಾ ಇದ್ದೀವಿ ಅಥವಾ ಇಲ್ಲೆಲ್ಲರೂ ಕೂತ್ಕೊಂಡಿದ್ದೀವಿ, ಈ ಮೂಲೆಗೆ ಒಂದು ಹಾವು ಬಂದು ಇಟ್ಕೊಂಡ್ಬಿಡ್ತು. ಏನ್ ಬಂತು? ಹಾವು ಬಂತು. ಹಾವು ಬಂದಾಗ ಏನ್ ಮಾಡ್ತೀರಿ? ಹೆದ್ರಿ ಎದ್ದು ಓಡಿ ಹೋಗ್ತೀರಿ. ಯಾಕೆ ಹೊಡಿದ್ರಿ? ಅದರಿಂದ ಬಚಾವ್ ಆಗೋದಕ್ಕೋಸ್ಕರ. ಹೌದಿಲ್ರಿ? ಇಲ್ಲಿ ಅದೇ ಹೇಳ್ತಾರ ನೋಡ್ರಿ, ಇಲ್ಲಿ ಕಷ್ಟದಾಯಕ ಪದಾರ್ಥ ದೂರ್ಸೆ ಪರಿಹಾರ ಕರ್ ಚಲನಾ ಹೇ ಯದಿ ನೇತ್ರ ದೃಷ್ಟಿ ಹೇ ಔರ್ ದೇಖ ಕರ್ ಭೀ ಗರ್ತ ಮೇ ಪಡ್ತಾ ಹೇ ತೋ ಉಸ್ ಗರ್ತ ಮೇ ಗಿರ್ನೆ ವಾಲೆ ಪುರುಷ ಕೆ ನೇತ್ರ ದೃಷ್ಟಿ ಕಾ ಹೋನಾ ವ್ಯರ್ಥ ಹೇ. ಕಣ್ಣಿದೆ, ಕಣ್ಣಿದೆ, ನಡೀತಾ ಇದೀವಿ, ನಡ್ಕೊಂತ ಹೋಗ್ತಾ ಇದೀವಿ, ನಡ್ಕೊಂತ ಹೋಗ್ತಾ ಇದೀವಿ, ಮುಂದೆ ಒಂದು ಗುಂಡಿ ಇದೆ. ಕಣ್ಣಿದ್ರು ಕೂಡ ಗುಂಡಿಲಿ ಹೋಗಿ ಬೀಳ್ತಾ ಇದೀವಿ. ಕಣ್ಣಿದ್ದ ಏನ್ ಪ್ರಯೋಜನ? ಅಂದೇಕೆ ಲಡಕೆ ಅಂದೇ ಹಿ ಹೋತೆ ಹೇ. ಯಾರು ಹೇಳಿದ್ರಿದು? ಅಂದೇಕೆ ಬಚ್ಚೆ ಅಂದೇ ಹಿ ಹೋತೆ ಹೇ. ಕೋನ್ ಕಹಾತಾನ್? ದುರ್ಯೋಧನ್ ಗಿರ್ ಗಯಾ ಖಡ್ಡೆ ಮೇ ಪಾನಿ ಮೇ ಗಿರ್ ಗಯಾ. ಔರ್ ದ್ರೌಪದಿನೇ ಈ ಶಬ್ದ ಕಾ ಉಪಯೋಗ ಕಿಯಾ ತಾ. ದ್ರೌಪದಿ ಏನ್ ಮಾಡ್ಲು? ಈ ಶಬ್ದ ಪ್ರಯೋಗ ಮಾಡಿದ್ಲು. ಏನಂತಂದ್ಲು? ಕುರುಡನ ಮಕ್ಕಳು ಕುರುಡರಾಗಿ ಇರ್ತಾರೆ ಅಂತ ಈ ರೀತಿ ಶಬ್ದದ ಪ್ರಯೋಗ ಮಾಡಿದ್ಲು. ಆ ಪ್ರಕಾರ ಇಲ್ಲಿ ನಾವು ತಿಳ್ಕೊಳ್ಳೋದು, ಕಣ್ಣಿದ್ದು ಸಹ, ಕಣ್ಣಿದ್ದು ಸಹ ಗುಂಡಿ ಕಾಣಿಸ್ತಾ ಇದೆ ಮುಂದೆ. ಸಂತೋಷನ ಮುಂದೆ ಗುಂಡಿ ಕಾಣಿಸ್ತಾ ಇದೆ, ಮುಂದೆ ಇದೇ ನನಗೆ ಕಾದಿದೆ ಅಂತ ಕಾಣಿಸ್ತಾ ಇದೆ. ಆದ್ರೂ ಕೂಡ ಹೋಗಿ ಅದರಲ್ಲಿ ಬಿಡ್ತೀವಿ ನೋಡ್ರಿ. ಹೌದಿಲ್ಲ ಜಯಂತಮ್ಮ? ಅಲ್ಲೇ ವಿಜಯ. ಹೌದು ಮಹಾರಾಜ, ಹೌದು ಮಹಾರಾಜ. ಅದ್ನೇ ಜನಗಿಲ್ಲ ಅವ್ರಿಗೆ ಗುಂಡಿ ಕಾಣಿಸ್ತದೆ ನಿಮಗಲ್ಲಿ. ಈ ಗುಂಡಿ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಈ ಗುಂಡಿಯಲ್ಲಿ ಬಿದ್ರೆ ನನ್ನ ಪರಿಸ್ಥಿತಿ ಏನಾಗತ್ತೆ ನಿಮ್ಗೆ ಗೊತ್ತಿದೆಯಲ್ಲ. ಮತ್ತೆ ಯಾಕೆ ತಿಳಿದು ತಿಳಿದ ಗುಂಡಿಗೆ ಹೋಗ್ಬಿಡ್ತೀರಿ? ಮುಂದೆ ಗುಂಡಿ ಇದೆ, ಕಣ್ಣಿಗೆ ಕಾಣಿಸ್ತಾ ಇದೆ, ಅದ್ರಲ್ಲಿ ನಾನು ಬೀಳ್ತೀನಿ, ಬೀಳಬಾರ್ದು, ಬಿದ್ರೆ ಕೈಕಾಲು ಮುರ್ಕೊಳ್ತೀನಿ ಅಂತ ಗೊತ್ತಿದ್ರು ಸಹ ನೀವ್ ಯೋಚನೆ ಮಾಡಿ. ನೀವಿನ್ನ ಅಲ್ಲ, ನೀವು ಪ್ರಮಾದದಿಂದ ತಪ್ಪು ಮಾಡ್ತಾ ಇದ್ರು, ಅಂತ ತಿಳಿದು ತಿಳಿದು ಬೇಕಂತ ತಪ್ಪು ಮಾಡ್ತಿದ್ರು, ಅದ್ ನಿಮಗ್ ಬಿಟ್ಕೊಟ್ ವಿಷಯ ಅದು. ಹೌದಿಲ್ರಿ ಪಂಡಿತರ? ಸರಿದಿಲ್ಲ, ನಾನು ಸುಳ್ಳು ಹೇಳಂಗೇ ಇಲ್ಲ. ಸರಿನ? ಜಾನ ಪೂಜಕರ ಖಡ್ಡೆ ಬೇಕಿರ್ರೆ ಖಡ್ಡ ದಿಕ್ರೆ ಸಾಮಾನ್ಯ ಬಿಟ್ಟ ಅವ್ರ ಖಡ್ಡೆ ಖಡ್ಡೆ ಕೋ ದೇಖ ರೇ ಹಮ್ ಅಗರ್ ಹಮ್ ಖಡ್ಡೆ ಕೆ ಪಾಸ್ ಜಾಯೆಂಗೆ ಪೈರ್ ಪಿಸರ್ ಜಾಯೆಗಾ ಖಡ್ಡೆ ಮೇ ಗಿರ್ ಜಾಯೆಂಗೆ ಹಾಥ ಪೈರ್ ಟೂಟ ಜಾಯೆಂಗೆ ಯೇ ಪತಾ ಹೈ ಹಮ್ಕೊ ಜಾನ್ ರೇ ಉಸ್ಕೊ ಹಮ್ ಫಿರ್ ಭೀ ಜಾಕರ್ ಉಸ್ ಖಡ್ಡೆ ಮೇ ಕೂದ ರೇ ಗಿರ್ ಕೆ ಅಭಿ ಏಕ ಕಾಯ ಖಡ್ಡೆ ಉರು ಕೈ ಬಹಮ ಬರೈ ಕೆ ಏರ ಟೈ ಕೋ ಜೇನ ಉತ್ತರ ಖಡ್ಡೆ ಮೇ ಕುಂತಾ ಬತಾ ಅಬ್ ತೋ ಬಚನೆ ಕಾ ಚಾನ್ಸಸ್ ಇರ್ತಾ ಹೈ ಕ್ಯೋಂಕಿ ಮತ್ ಬಾಳ ಚಂದ ಹೇಳ್ತಾರ ಮುಂದೆ ಗಿರ್ನೆ ವಾಲೆ ಪುರುಷ ಕೆ ನೇತ್ರ ದೃಷ್ಟಿ ಕಾ ಹೋನಾ ವ್ಯರ್ಥ ಹೇ. ಆ ಗುಂಡಿಗೆ ಬೀಳುವಂತ ಪುರುಷ ಏನದನ, ಜೀವ ಏನದನ, ವ್ಯಕ್ತಿ ಏನದನ, ಆ ಗುಂಡಿಗೆ ಬೀಳುವಂತ ಜೀವನಿಗೆ ಕಣ್ಣಿದ್ದು ಕೂಡ ಏನಿದೆ ಅದು ವ್ಯರ್ಥ ಇದೆ. ಆಶಯ ಹೇಕಿ ಶ್ರದ್ಧಾನ ಓರ್ ಜ್ಞಾನ ಹೋನೆ ಪರ ಭೀ ಯದಿ ಚಾರಿತ್ರ ನೈ ಹೇ ತೋ ಶ್ರದ್ಧಾವ ಜ್ಞಾನ ವ್ಯರ್ಥ ಹೇ. ನಿಮ್ಮ ಹತ್ರ ಶ್ರದ್ಧೆ ಇದೆ, ಸಮ್ಯಕ್ ದರ್ಶನ ಇದೆ, ಸಮ್ಯಕ್ ಜ್ಞಾನ ಇದೆ, ನಿಮ್ಮ ಹತ್ರ ಸಮ್ಯಕ್ ಚಾರಿತ್ರನೇ ಇಲ್ಲ. ಕಣ್ಣಿದೆ, ಇದೇನಿದು ಕಣ್ಣು? ಸಮ್ಯಕ್ ದರ್ಶನ. ಕಣ್ಣೇನು? ಸಮ್ಯಕ್ ದರ್ಶನ. ಜ್ಞಾನ ಇದೆ, ಗುಂಡಿ ಕಾಣಿಸ್ತದೆ ಕಣ್ಣಿಗೆ, ಆ ಗುಂಡಿಲಿ ಬೀಳ್ತೀನಂತ ಜ್ಞಾನ ಕೂಡ ಇದೆ, ಅದ್ರ ಚಾರಿತ್ರ ಇಲ್ಲ. ಸಮ್ಯಕ್ ದರ್ಶನ ಜ್ಞಾನ ಇದೆ, ಏನು ಪ್ರಯೋಜನ ನಿಮ್ಮದು? ಅದೇನಿದೆ ಅದು? ಕಶ್ಮ್ಯಕ್ಕ ಹೇಳ್ರಿ, ತಪ್ಪು ಅಂತ ಗೊತ್ತಿದೆ ಆದ್ರೂ ಕೂಡ ತಪ್ಪು ಮಾಡ್ತೀವಿ ನಾವು. ಇದು ತಪ್ಪು ಇದೆ, ಇದು ತಪ್ಪು, ಇದು ಸರಿ ಅಲ್ಲ ಅಂತ ಗೊತ್ತಿದ್ದು ಸಹ ಆ ತಪ್ಪು ನಾವು ಮಾಡ್ತಾ ಇದೀವಿ ಅಂತಂದ್ರೆ ಇದು ಜ್ಞಾನ ಇದ್ದು ಪ್ರಯೋಜನ ಇಲ್ಲ, ಈ ಸಮ್ಯಕ್ ದರ್ಶನ ಇದ್ದು ಕೂಡ ಏನು ಪ್ರಯೋಜನ ಇಲ್ಲ. ಅದೇನಿದೆ ಅದು? ವ್ಯರ್ಥ ಇದೆ. ಏನಿದೆ ಉದಾಹರಣೆ ಕೊಟ್ಟು ಹೇಳಿದ್ರಿ ಇಲ್ಲಿ?
चारित्र मुनि कर्म उदय बंद पुरुषार्थ मारल उत्तर रेडी नम हर ना अभ्यास बंद निम हर हर्ति बंद बंद हर्ति बंद सवि हद्द इसवील हंग बंदीवल हंग बंद नानु रेडिया बंदी नानु निम जो यदाड़ी पंडित्र रेडिया बंदी ना तैयार बंदी शट हे बंद नावी क्योंकि अकेले श्रद्धा तथा ज्ञान से मुक्ति नहीं होती है, सिर्फ सम्यक दर्शन और सम्यक ज्ञान से मुक्ति नहीं होती है। चारित्र का पालन करना ही चाहिए, चारित्र पालने मारने बेको ना चारित्र का पालने ना मार दितरे चारित्र ने मात्रा येल दितरे आ सदर्शना मतु आ ज्ञाना इद्दु सहा येनु प्रयोजना इंगित लोगों को तोड़ दी। अतः सम्यक ज्ञान तथा सम्यक त्वा तथा ज्ञान आराधना के साथ चारित्र तथा तप को आराधना अवश्य आराधनीय है। जैसे नेत्र के होते हुए भी सावधानी रूप आचरण नहीं होते होवे तो वह पुरुष गर्त आदि में गिर ही जाता है, कन्नीले गोताकता इदे आदरू कूड आचरण सर चारित्र पालने नट दंडियां हल पास हा ना हम हम बतारे आपको इधर से मत जाइए, वहां पर खड्डा है, खड्डे में गिर जाओगे, हाथ पैर टूट जाओगे, वहां से मत जाओ, थोड़ा यहाँ से घूम के जाओ। नहीं, मैं कहां से जाऊं, इधर से ही जाऊंगा। जाओ फिर खड्डे में कूद जाओ, आप मुझे मार, ये हकीकत हो गई यहाँ पर। ओढ़ रही उतने मार रही। वैसे श्रद्धा ज्ञान रूप नेत्र होते हुए भी चारित्र रूप सावधानी नहीं होने से यह जीव नोड़ी इल्ली श्रद्धा इदे ज्ञान इदे नेत्र इदे वंदे निमिष वंदे वंदे लाइन इदे हेळ्बिट्बिड्ति निमगे श्रद्धा इदे ज्ञान इदे नेत्र इदे एल्ल इदव आदरे चारित्र इल्लद कारणदिंद ई चारित्रद रूप सावधानी नहीं होने पर चारित्र रूप सावधानी नम्मत्र जागरूकते इल्लद कारणदिंद यह जीव जीव ऐन माता है संसार रूप गर्त में गिरता जा रहा है, संसार रूपी गुंडियल बीलताने सतने बर सत्त जीवन पूर्ति सत्तोदे जीवन अस्टल अनाधिकार सत्त इन कल सत्तार गारणी चारित्र कारण As you wish, I don't know. यार मोड़ो दिम दिम तिलकोड़ो महावीर भगवान की जय। बोधी समानी सर्वनाशी जय। सातो पलक्ति शिव सौख्य सिद्धि चिंतामणि चिंतितवस्तु दाने त्वमन्द्य मानस ममास्तु देवी नमो हरिहंतानम नमो सिद्धानम नमो वच्छायानं नमो लोए सर्वसावनं द्वादशांग चिन्वानी माता की जय।